लॉयर टाइम कार्यक्रम सह प्रायोजक भीमा ज्युवेलर्स गिरिजा हेल्थ केयर एंड सर्जिकल्स मेडिकेयर क्लिनिकल डायग्नोस्टिक लैब एंड मेडिकेयर मेडिकल्स ದೈಜಿಬಂಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಲಾಯರ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ಗುರುವಾರ ಸಂಜೆ 6 ಗಂಟೆಗೆ ವಕೀಲರ ಜೊತೆಗೆ ಕಾನೂನುಗಳನ್ನು ತಿಳ್ಕೊಳ್ಳುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಅನೇಕ ಕಾರ್ಯಕ್ರಮಗಳಲ್ಲಿ ಅನೇಕ ಬೇರೆ ಬೇರೆ ಕಾಯ್ದೆ ಕಾನೂನುಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಆದರೆ ಕೆಲವೊಂದು ಸರ್ತಿ ನಮಗೆ ಖಾಸಗಿ ಜೀವನಕ್ಕೆ ಬೇಕಾದಂಥ ಕೆಲವೊಂದು ಕಾಯ್ದೆಗಳು ಬಹಳ ತೀರ ಅಗತ್ಯವಾಗಿ ಬೇಕಾದಂಥ ಕಾಯ್ದೆಗಳು ಕೆಲವೊಂದು ಇರುತ್ತದೆ. ಆ ಕಾಯ್ದೆಗಳ ಬಗ್ಗೆ ನಾವು ಕೆಲವೊಂದು ಸರ್ತಿ ಮರಿತೇವೆ, ಕೆಲವೊಂದು ಸರ್ತಿ ಜಾಣ ಮರಿವಾಗ್ತದೆ, ಕೆಲವೊಂದು ಸರ್ತಿ ಕಾನೂನಿನ ಅರಿವು ನಮಗೆ ಇಲ್ಲದೆ ಹೋಗ್ತದೆ. ಬಟ್ ನಾವು ಯಾವತ್ತಿಗೆ ಹೇಳಿದಾಗೆ ಕಾನೂನು ಗೊತ್ತಿಲ್ಲದೆ ಇರುವಂಥದ್ದು ನಾವು ತಪ್ಪುಗಳನ್ನು ಮಾಡುವುದಕ್ಕೆ ಅದು ಒಂದು ಅದನ್ನು ಒಂದು ಪುರಾವೆಯಾಗಿ ನಾವು ಇಟ್ಕೊಳ್ಳಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದು. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವಿವಾಹ ನೋಂದಣಿ ಕುರಿತಾಗಿ, ರಿಜಿಸ್ಟರ್ಡ್ ಮ್ಯಾರೇಜ್ ಕುರಿತಾಗಿ ನಾವು ಇವತ್ತು ಮಾತಾಡ್ತೇವೆ. ಇವತ್ತು ನಮ್ಮ ಜೊತೆಗೆ ಒಬ್ಬರು ವಕೀಲರಿದ್ದಾರೆ, ದೀಪಿಕಾ ಪಿ ಅವರು ನಮ್ಮ ಜೊತೆಗೆ ಇವತ್ತು ವಕೀಲರಾಗಿದ್ದಾರೆ. ದೀಪಿಕಾ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಸೊ ವೀಕ್ಷಕರೇ, ದೀಪಿಕಾ ಅವರು ಬೇಸಿಕಲಿ ಅವರು ಹಿರಿಯಡ್ಕದವರು. ಹಿರಿಯಡ್ಕದಲ್ಲಿ ಅವರ ಮೊದಲ ವಿದ್ಯಾಭ್ಯಾಸಗಳು, ಆರಂಭದ ವಿದ್ಯಾಭ್ಯಾಸಗಳು ಮುಗಿಸಿ ನಂತರ ಉಡುಪಿಯಲ್ಲಿ ಅವರು ವೈಕುಂಠ ಬಾಳಿಗ ಲಾ ಕಾಲೇಜಲ್ಲಿ ಅವರು ಬಿ ಎ ಎಲ್ ಎಲ್ ಬಿ ಅವರ ಪದವಿಯನ್ನು ಪಡೀತಾರೆ. 2017-18 ಅವರ ಪದವಿಯನ್ನು ಮುಗಿಸ್ತಾರೆ ಮತ್ತು ನಂತರ ಭಾಗದಲ್ಲಿ ಅವರು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ತಾರೆ. ಉಡುಪಿಯಲ್ಲಿ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ತಾರೆ ಮತ್ತು ಪ್ರೆಸೆಂಟ್ಲಿ ಅವರು ಹಿರಿಯಡ್ಕದಲ್ಲೇ ಅವರ ಆಫೀಸನ್ನು ಹೊಂದಿಕೊಂಡು ಸಿವಿಲ್ ಅವರು ವಕೀಲರಾಗಿ ಅವರ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾರೆ. ಬಹಳ ಶ್ರೇಷ್ಠವಾದಂಥ ಮತ್ತು ಗುರುತರವಾದಂಥ ಜವಾಬ್ದಾರಿ ವಕೀಲಿಕೆ ಅನ್ನುವಂಥದ್ದು. ಹಾಗಾಗಿ ವಕೀಲರ ಜೊತೆಗೆ ಇವತ್ತು ಬಹಳ ವಿಶೇಷವಾದಂಥ ಕಾಯ್ದೆ, ನಾನು ನೆನೆಸ್ತೇನೆ ಅನೇಕ ಜನರಿಗೆ ಈ ಕಾಯ್ದೆ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇರ್ತದೆ ಅನ್ನುವಂಥದ್ದು. ಹಾಗಾಗಿ ವಿವಾಹ ನೋಂದಣಿ, ರಿಜಿಸ್ಟರ್ಡ್ ಮದುವೆಗಳ ಬಗ್ಗೆ ನಾವು ಇವತ್ತು ಮಾತಾಡೋಣ. ಒಂದು ರಿಜಿಸ್ಟರ್ ಮದುವೆ ಅಂದರೆ ಏನು? ಬಹಳ ಸರ್ತಿ ನಮ್ಮ ಬಾಯಿ ಮಾತಲ್ಲಿ ಬರುತ್ತೆ, ಈ ಮಾತುಗಳೆಲ್ಲ ಬರುತ್ತೆ. ಸಾಧಾರಣವಾಗಿ 1954 ಒಂದು ಕಾಯ್ದೆ ಬರ್ತದೆ ವೀಕ್ಷಕರೇ, ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಎಂಬುದಾಗಿ ಒಂದು ವಿಶೇಷ ವಿವಾಹ ಕಾಯ್ದೆ ಅನ್ನುವಂಥ ಕಾಯ್ದೆ ಬರ್ತದೆ. ಆ ಕಾಯ್ದೆ ಅಂಡರಲ್ಲಿ ಈ ರಿಜಿಸ್ಟರ್ಡ್ ಮ್ಯಾರೇಜ್ ಬರ್ತದೆ. ನನಗೆ ಗೊತ್ತಿರುವಂಥದ್ದು ಅಷ್ಟೇ, ಇನ್ನು ಉಳಿದದನ್ನು ವಕೀಲರು ಹೇಳ್ತಾರೆ. ಹಾಗೆ ವಕೀಲರೇ, ಒಂದು 1954 ಕಾಯ್ದೆ, ಆ ಕಾಯ್ದೆ ರಿಜಿಸ್ಟರ್ಡ್ ಮದುವೆ ಅಂದರೆ ಏನು ಅಂತ ಹೇಳ್ತದೆ ಅನ್ನುವಂಥದ್ದು. ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಂತ ಹೇಳ್ತಾರೆ. ಹಾಂ, ಸ್ಪೆಷಲ್ ಆಗಿರುವಂತಹದ್ದು ಅಂತಂದರೆ, ಈಗ ನಮ್ಮ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಅಥವಾ ಕಾಸ್ಟ್ ಬೇರೆ ಇದ್ದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಇದ್ದರೆ ಅವರನ್ನು ಈಗ ನಮಗೆ ಇವ ಮನೆಯಲ್ಲಿ ಏನಾದರೂ ಬೇಡ, ಮದುವೆ ಬೇಡ, ಲವ್ ಮ್ಯಾರೇಜ್ ಆಗಿರ್ತಾರೆ, ಲವ್ ಮಾಡ್ತಿರ್ತಾರೆ, ಅವರಿಗೆ ಅದು ಮದುವೆ ಬೇಡ ಅಂತ ಇರ್ತದೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ವಿವಾಹ ಮಾಡ್ಕೊಳ್ಳಿಕ್ಕೋಸ್ಕರ ಇದು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ಒಂದು ಮಾಡ್ತಾರೆ. ಹಾಗಾಗಿಗೋಸ್ಕರ ಅದು ಇಂಪಾರ್ಟೆಂಟ್. ಓಕೆ ಓಕೆ. ಹಾಗಾಗಿ ಅದನ್ನು ಸ್ಪೆಷಲ್ 1954 ನೀವು ಹೇಳಿದಾಗೆ ಬಂದಿರುವಂತಹ ಆ್ಯಕ್ಟ್ ಎಲ್ಲ ಕಡೆಯಲ್ಲಿ ಇದೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡೋ ಹೊತ್ತಿಗೆ ಅವರನ್ನು ಬೇರೆ ಬೇರೆ ಕಾಸ್ಟ್ ಆಗಿದ್ರೆ ಅಥವಾ ಬೇರೆ ಬೇರೆ ರಿಲಿಜನ್ಸ್ ಇದ್ದಿದ್ದಾಗ ಅವರು ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳುವಂತ ಇದಿದೆ. ಅಂದ್ರೆ 30 ಡೇಸ್ ಇದಿರುತ್ತೆ, ನೋಟಿಸ್ ಬೋರ್ಡ್ ಪೀರಿಯಡ್ ಅಂತ ಹೇಳ್ತಾರೆ. ಸೊ ನೋಟಿಸ್ ಬೋರ್ಡ್ ಪೀರಿಯಡ್ ಅಲ್ಲಿ ಅವರು ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನೋಟಿಸ್ ಅಂತ ಹೇಳಿದ್ರೆ, ಈಗ ಬೋತ್ ಪಾರ್ಟಿ ಬಾಯ್ ಅಂಡ್ ಗರ್ಲ್ ಹುಡುಗ ಹುಡುಗಿ ಇರ್ತಾರಲ್ಲ, ಅವರ ರೆಸಿಡೆನ್ಸ್ ಅಲ್ಲಿ ಇರ್ತದೆ. ಈಗ ರೆಸಿಡೆನ್ಸ್ ಅಂತ ಹೇಳಿದ್ರೆ ಅವ್ರು ಯಾವ ಪ್ಲೇಸ್ ಅಲ್ಲಿ ವಾಸವಾಗಿರ್ತಾರೆ ಅವರ ಪ್ಲೇಸ್ ಅಲ್ಲಿ ನೋಟಿಸ್ ಮತ್ತು ಹುಡುಗನ ಕಡೆ ನೋಟಿಸ್ ಹಾಕಿ ಅವರು 30 ಡೇಸ್ ನೋಟಿಸ್ ಅನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ ಓಕೆ. ಸೊ ಅದಕ್ಕೊಂದು ಅದರದ್ದೇ ಆದಂತ ಪ್ರೊಸೀಜರ್ ಇದೆ, ಪ್ರೊಸೆಸ್ ಇದೆ. ಯಾಕಂತ ಹೇಳಿದ್ರೆ ಹೆಚ್ಚಾಗಿ ವಕೀಲರು ಹೇಳುವಂಥದ್ದು ಇದು ನೇರವಾಗಿ ಸಂಬಂಧಪಡುವಂಥದ್ದು ಬೇರೆ ಬೇರೆ ಜಾತಿ ಮತ್ತು ಬೇರೆ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಹುಡುಗ ಹುಡುಗಿ ಇದ್ದಾಗ. ಯಾಕೆ ನಮ್ಮ ದೇಶದಲ್ಲಿ ಜಾತಿ ಧರ್ಮಗಳ ವಿಚಾರದಲ್ಲಿ ನಮ್ಗೆ ಗೊತ್ತಿದೆ, ನಾವು ವಿ ಆರ್ ಸೋ ಸೀರಿಯಸ್ ಅಬೌಟ್ ದಟ್. ಹಾಗಾಗಿ ಆ ವಿಚಾರಗಳನ್ನು ಹಿಡ್ಕೊಂಡು ಒಂದು ವೇಳೆ ಮದುವೆ ಆಗಬೇಕು ಅಂತ ಬಂದಾಗ ಮನೆಯವರ ವಿರೋಧ ಇದ್ದಂಥ ಹೊತ್ತಲ್ಲಿ, ಆಕ್ಷೇಪ ಇದ್ದಂಥ ಹೊತ್ತಲ್ಲಿ, ವಿರೋಧ ಇದ್ದಂಥ ಹೊತ್ತಲ್ಲಿ ಅವರು ರಿಜಿಸ್ಟರ್ಡ್ ಮ್ಯಾರೇಜ್ ಆಗಬಹುದು. ಅದಕ್ಕೆ ಸಂಬಂಧಪಟ್ಟಂಥ ಕಾಯ್ದೆ 1954 ವಿಶೇಷ ವಿವಾಹ ಕಾಯ್ದೆ ಕಾಯ್ದೆಯಲ್ಲಿ ಬರುವಂಥದ್ದು. ಸೊ ಹಾಗಾದರೆ ನಾವು ಈಗ ಒಂದೇ ಜಾತಿ ಧರ್ಮದವರಾಗಿದ್ದು ಮದುವೆ ಆಗ್ತೇವೆ ಅಂತ ಹೇಳೋದಕ್ಕೆ ಬೇರೆ ಕಾಯ್ದೆ ಇದೆ, ಅದರ ಬಗ್ಗೆ ಮುಂದೆ ಮಾತಾಡೋಣ, ತೊಂದರೆ ಇಲ್ಲ. ಈಗ ಈ ವಿಶೇಷ ವಿವಾಹ ಕಾಯ್ದೆ, ಈಗ ಒಬ್ಬ ಹುಡುಗ ಇದ್ದಾನೆ, ಇನ್ನೊಬ್ಬಳು ಹುಡುಗಿ ಬೇರೆ ಧರ್ಮದವಳಿದ್ದಾಳೆ ಅಥವಾ ಬೇರೆ ಜಾತಿಯವಳಿದ್ದಾಳೆ, ಅವರು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ, ಮನೆಯವರದ್ದು ಒಪೋಸ್ ಇದೆ. ಈಗ ಅವರು ರಿಜಿಸ್ಟರ್ ಆಫೀಸಿಗೆ ಬರಬೇಕಾಗುತ್ತೆ. ಹಾಗಾದ್ರೆ ಯಾವ ರಿಜಿಸ್ಟರ್ ಆಫೀಸಿಗೆ ಬರ್ಬೋದು? ಈಗ ಯಾವುದಕ್ಕೂ ಹೋಗ್ಬೋದಾ ನಾವು? ಈಗ ನಾನು ಉಡುಪಿಯವನು ಮಂಗಳೂರಿಗೆ ಹೋಗ್ಬೋದಾ? ಇಲ್ಲ ಇಲ್ಲ, ಈಗ ನೀವು ಉಡುಪಿಯವರಾಗಿದ್ರೆ, ಲೇಡಿ ಅಥವಾ ಮಂಗಳೂರು ಇದ್ರೆ ಮಾತ್ರ
ಉಡುಪಿಯಲ್ಲೂ ಮಾಡ್ಕೋಬೇಕು, ಮಂಗಳೂರಲ್ಲೂ ಇದಿರ್ತದೆ. ಇಲ್ಲಿಂದ ಉಡುಪಿಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಸೇಮ್ ನೋಟಿಸ್ ಅಲ್ಲಿಗೂ ಹೋಗುತ್ತೆ. ಸಬ್ರಿಜಿಸ್ಟರ್ ಅಂತ ಇರುತ್ತೆ, ಸಬ್ರಿಜಿಸ್ಟರ್ ಆಫೀಸ್ ಉಡುಪಿ, ಎಲ್ಲಿ ನಮ್ದು ಸಿವಿಲ್ ಅಲ್ಲಿ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅಲ್ಲಿ ಆಗುತ್ತೆ. ಅಲ್ಲಿ ಸಬ್ರಿಜಿಸ್ಟರ್ ಆಫೀಸ್ ಅಲ್ಲಿ ಆ ರಿಜಿಸ್ಟ್ರೇಷನ್ ಮಾಡುವಂತಹದ್ದು. ಅಲ್ಲಿ ನೋಟಿಸ್ ಅನ್ನು ಕೊಡುವ ಹೊತ್ತಿಗೆ, ಈಗ ನೀವು ಜನ್ಸ್ ನೀವಾದ್ರೆ ನಿಮ್ಮ ಪ್ಲೇಸಿಗೆ ಉಡುಪಿ ಅಂತ ಆದ್ರೆ ಉಡುಪಿಯಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿಗೂ ನೋಟಿಸ್ ಹೋಗುತ್ತೆ. ನೋಟಿಸ್ ಬೋರ್ಡ್ ಅಲ್ಲಿ ಹಾಕುವಂತ ಅಂದ್ರೆ ಹುಡುಗಿ ಎಲ್ಲಿ ಅವಳು ಅಲ್ಲಿಗೂ ಕೂಡ ಹೋಗ್ತಾರೆ. ಇಬ್ಬರು ಒಂದೇ ಜಾಗದವರು ಅಂತ ಆದ್ರೆ ಒಂದೇ ಕಡೆ ಇದ್ರೆ ಸಾಕು, ಉಡುಪಿಯಲ್ಲಿ ಮಾಡಬೇಕು. ಓಕೆ, ಈಗ ಈಗ ನಾವು ಹೋಗಬೇಕಾದದ್ದು ಸಬ್ ರಿಜಿಸ್ಟರ್ ಆಫೀಸಿಗೆ. ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಇದಕ್ಕೆ ಒಬ್ಬರು ಯಾರು ಇರ್ತಾರೆ? ಇದಕ್ಕೆ ಸಂಬಂಧ ಆಫೀಸರ್ ಇರ್ತಾರೆ ಅಲ್ಲಿ, ಸಬ್ ರಿಜಿಸ್ಟರ್ ಇರ್ತಾರೆ. ಆ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ನಂದನಾಧಿಕಾರಿ ಅಂತ ಇರ್ತಾರೆ, ಸ್ಪೆಷಲ್ ಮ್ಯಾರೇಜ್ಗೆ. ಓಕೆ, ಅವರ ಬಳಿಗೆ ಹೋಗಬೇಕಾಗುತ್ತೆ. ಯಾಕಂದ್ರೆ ಹೇಳಿದ್ರೆ ಇದು ಒಂದು ಕಾಯಿದೆ ನಮ್ಮ ದೇಶದಲ್ಲಿ ಬಹಳ ಬಹಳ ಸಹಾಯಕ ಬರ್ತದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಪ್ರೀತಿ ಮಾಡುವುದು ತಪ್ಪಲ್ಲ, ಅಥವಾ ಒಂದು ರೀತಿಯಲ್ಲಿ ಪರಸ್ಪರ ಅವರದ್ದು ಮೆಚುರಿಟಿಗೆ ಬಂದಾಗ ಮದುವೆ ಆಗುವಂಥದ್ದು ಖಂಡಿತವಾಗಿ ತಪ್ಪಲ್ಲ. ಅವರು ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಅವರು ಶಕ್ತರು ಅಂತ ನಾವು ಭಾವಿಸ್ತೇವೆ. ಸೊ ಇಲ್ಲಿ ಹುಡುಗ ಹುಡುಗಿ ಇಬ್ಬರೇ ಹೋದರೆ ಸಾಕಾಗುತ್ತಾ? ಇಲ್ಲ, ವಿಟ್ನೆಸ್ ಬೇಕು, ತ್ರೀ ವಿಟ್ನೆಸ್ ಬೇಕೇ ಬೇಕು, ಬೇಕೇ ಬೇಕು, ಕಂಪಲ್ಸರಿ ಬೇಕೇ ಬೇಕು. ಇದರಲ್ಲಿ ಕುಟುಂಬದವರೇ ಆಗಬೇಕು ಅಂತ ಏನಾದರೂ ಉಂಟಾ? ಆಗಿರ್ಬೋದು, ಆಗಲೂಬಹುದು, ಆಗದೇನೆ ಅಂದ್ರೆ ಅವರಿಗೆ ಗೊತ್ತಿರುವಂತ ಯಾರಾದ್ರೂ ಮೂರು ಜನ ಬೇಕು. ಓಕೆ, ಸೊ ಒಂದು ಹುಡುಗ ಹುಡುಗಿ ನಾವು ಮದುವೆ ಆಗ್ತೇವೆ ಅಂತ ಇಬ್ಬರೇ ಹೋಗ್ಲಿಕ್ಕೆ ಆಗುದಿಲ್ಲ? ಇಲ್ಲ, ಮೂರು ವಿಟ್ನೆಸ್ ಕಂಪಲ್ಸರಿ ಬೇಕು. ಓಕೆ, ಸೊ ವೀಕ್ಷಕರಿಗೆ ಬಹಳ, ಯಾಕಂದ್ರೆ ತುಂಬಾ ಜನರಿಗೆ ಅಗತ್ಯವಾಗಿ ಬೇಕಾಗಬಹುದು ಎಂಬುದಾಗಿ ನಾವು ಭಾವಿಸ್ತಾ ಹೇಳ್ತಾ ಇರುವಂತದ್ದು. ಖಂಡಿತವಾಗಿ ಒಂದು ವೇಳೆ ಈ ತರ ಯಾರಾದ್ರೂ ಮದುವೆ ಆಗಬೇಕು ಅನ್ನುವಂಥದ್ದು ಇದ್ರೆ ಮೂರು ಜನ ಸಾಕ್ಷಿಗಳು ಬಹಳ ಬೇಕಾಗುತ್ತೆ ಅನ್ನುವಂಥದ್ದನ್ನು ವಕೀಲರು ಹೇಳ್ತಾ ಇದ್ದಾರೆ. ಸಾಕ್ಷಿಗಳಿಲ್ಲದೆ ಇಂತ, ಯಾಕಂತ ಹೇಳಿದ್ರೆ ಇದು ಕಾನೂನು ಪ್ರಕ್ರಿಯೆ, ಒಂದು ಪ್ರೊಸೀಜರ್ ಇರೋದ್ರಿಂದ ಸಾಕ್ಷಿಗಳನ್ನು ಹಿಡ್ಕೊಂಡೇ ಹೋಗಬೇಕಾಗುತ್ತೆ. ಸರಿ, ಈಗ ಸಾಕ್ಷಿಗಳನ್ನ ಕರ್ಕೊಂಡು ಒಂದು ಹುಡುಗ ಒಂದು ಹುಡುಗಿ ಸಬ್ ರಿಜಿಸ್ಟರ್ ಆಫೀಸಿಗೆ ಬಂದಿದ್ದಾರೆ, ಏನ್ ಮಾಡ್ಬೇಕು ಅವರು? ಅವರಲ್ಲಿ ಫಸ್ಟು ಫಾರ್ಮ್ ಫಿಲ್ಅಪ್ ಮಾಡಬೇಕು. ಅಲ್ಲೊಂದು ಫಾರ್ಮ್ ಕೊಡ್ತಾರೆ, ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಫಾರ್ಮ್ ಉಂಟು, ಅದನ್ನು ಫಿಲ್ಅಪ್ ಮಾಡಿ ಕೆಲವು ಫೋಟೋಸ್ ಫೋಟೋ ಹಾಕ್ಲಿಕ್ಕೆ ಇರುತ್ತದೆ. ಅಂದ್ರೆ ಹುಡುಗ ಮತ್ತು ಹುಡುಗಿ, ಹುಡುಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ನಾಲ್ಕು ಜನ ಫೋಟೋ ಬೇಕು. ಅದನ್ನ ಅಲ್ಲಿ ಹಾಕಿ ಟೂ ಫೋಟೋನ ನೋಟಿಸ್ ಬೋರ್ಡ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ಒಂದು ಅವರ ಹೊರಗಡೆ ಹಾಕ್ತಾರೆ, ಎಸ್ ನೋಟಿಸ್ ಬೋರ್ಡ್ ಹಾಕುವಂತಹದ್ದು ಅಲ್ಲಿ ಹಾಕ್ತಾರೆ. ಒಂದಿನ ಪ್ರೊಸೆಸ್ ಇರುತ್ತೆ ಅಲ್ಲಿ, ಸಬ್ ರಿಜಿಸ್ಟ್ರಲ್ ಫಾರ್ಮ್ ಫಿಲ್ಅಪ್ ಮಾಡಿ ಅವರದಂದ್ರೆ ಅದು ಫಾರ್ಮ್ ಫಿಲ್ಅಪ್ ಮಾಡ್ಲಿಕ್ಕೆ ಈಗ ಅವರಿಗೆ ಏಜ್ ಪ್ರೂಫ್ ಅಂತ ಪರ್ಫೆಕ್ಟ್ಲಿ ಬೇಕು ಅವರಿಗೆ. ಈಗ SLC ಮಾರ್ಕ್ಸ್ ಕಾರ್ಡ್ ಆಗಲಿ ಅಥವಾ ಬರ್ತ್ ಸರ್ಟಿಫಿಕೇಟ್ ಆಗಲಿ, ಯಾವುದೇ ಕಾರಣ ಕಂಪಲ್ಸರಿ ಬೇಕೇ. ಓಕೆ, ಬಹಳ ಪ್ರಮುಖವಾಗಿ ಗಮನಿಸುವಂತದ್ದು ಹಾಗಾದ್ರೆ ಏಜ್. ಏಜ್ ತುಂಬಾ ಜನ ಬರ್ತಾರಾ ಮೈನರ್ ಅಂತ ಬರುವಂತ? ಮೈನರ್ ಅಂತ ಬಂದ್ರೆ ರಿಜೆಕ್ಟ್ ಆಗ್ತದೆ. ಬರ್ತಾರೆ, ಬರ್ತಾರೆ, ಬಂದಿರಬಹುದು. ಏಜ್ ಅಲ್ಲಿ ಏನಾದ್ರೂ ಡಿಫ್ರೆನ್ಸ್ ಅಥವಾ ಮೈನರ್ ಅಂತ ಕಂಡು ಬಂದಲ್ಲಿ ಅದು ರಿಜೆಕ್ಟ್ ಆಗ್ತದೆ. ಈಗ ಸದ್ಯದ ಮಟ್ಟಿಗೆ 18 ಮತ್ತು 21 ಅನ್ನುವಂಥದ್ದು ಭಾರತದ ಮಟ್ಟಿಗೆ ಚಾಲ್ತಿಯಲ್ಲಿ ಇರುವಂತದ್ದು. ಹುಡುಗಿಗೆ 18 ವರ್ಷ ಆಗಿರ್ಬೇಕು, 21 ಆಗಿರ್ಬೇಕು. ಅದಕ್ಕಿಂತ ಸಣ್ಣವರಾಗಿದ್ರೆ ಖಂಡಿತವಾಗಿ ಆಗೋದಿಲ್ಲ. ಸೊ ಹಾಗಾದ್ರೆ ಅವರ ಬರ್ತ್ ಡೇಟ್ ಅನ್ನ ಪ್ರೂಫ್ ಆಗಿ ಇಟ್ಕೊಂಡು ಬರಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ಏನೆಲ್ಲ ಬೇಕಾಗುತ್ತೆ? ಆಧಾರ್ ಕಾರ್ಡ್, ಈಗ ಆಗುವಂತದ್ದು ಆಧಾರ್ ಕಾರ್ಡ್ ಅಂತ ಕಂಪಲ್ಸರಿ, ಎರಡೇ ಸಾಕಾಗುತ್ತೆ, ಮತ್ತು ಫೋಟೋಗಳು ಸಾಕಾಗುತ್ತೆ. ನಮ್ಮ ಗುರುತಿನ ದಾಖಲೆಯಾಗಿ ಆಧಾರ್ ಕಾರ್ಡ್, ಇನ್ ಕೇಸ್ ಆಧಾರ್ ಕಾರ್ಡ್ ಇಲ್ಲ ಅಂತಾದ್ರೆ ಕಂಪಲ್ಸರಿ ಆಗಿದೆ. ಸೊ ಗಮನಕ್ಕೆ ವೀಕ್ಷಕರದ್ದು, ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿ ಬೇಕಾಗುತ್ತೆ. ಮತ್ತೊಂದು SSLC ಬರ್ತ್ ಪ್ರೂಫ್, ಅದು ಐದರ್ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಅಥವಾ SSLC SLC ಮಾಸ್ಕರ್ ಬರ್ತ್ ಸರ್ಟಿಫಿಕೇಟ್, ವೋಟರ್ ಐಡಿ, ಪಾನ್ ಕಾರ್ಡ್. ಸೊ ಖಂಡಿತವಾಗಿ ಇದು ಬೇಕಾಗುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಆ ಹೊರಗಡೆ ಫೋಟೋ ಹಾಕುವಂಥದ್ದು ಅನ್ನುವಂಥದ್ದು, ಈಗ ಹೆಚ್ಚಿನವರದ್ದು ಹೇಗಿರುತ್ತೆ ಅಂತ ಹೇಳಿದ್ರೆ, ನಾವು ಮದುವೆ ಆಗೋದು ಯಾರಿಗೆ ಗೊತ್ತಾಗಬಾರದು ಅನ್ನುವಂಥದ್ದು ಒಂದು ಇರುತ್ತೆ. ನೀವು ಇಲ್ಲಿ ಹೊರಗಡೆ ಫೋಟೋ ಹಾಕಿದ್ರೆ ಅಂದ್ರೆ ನೀವು ಅಂದ್ರೆ ಆ ಕಾನೂನು ಪ್ರಕ್ರಿಯೆಯಲ್ಲಿ ಇದು ಎಲ್ರಿಗೂ ಗೊತ್ತಾಗುತ್ತಲ್ವಾ? ಗೊತ್ತಾಗ್ಲೇಬೇಕು. ಆಗ್ಲೇಬೇಕು, ಯಾರಾದ್ರೂ ಅಪೋಸ್ ಮಾಡೋರು ಇದ್ರೆ ಅಪೋಸ್ ಮಾಡ್ಲಿ ಅಂತ ಹಾಕೊಂಡು ಹಾಕುವಂತ. ಸೊ ಅದರ ಮುಖ್ಯ ಉದ್ದೇಶ ಇರುವಂತದ್ದೇ ಹಾಗಾದ್ರೆ, ಯಾರಾದ್ರೂ ಅಪೋಸ್ ಇದ್ರೆ ಅಥವಾ ಆಕ್ಷೇಪಣೆ ಇದ್ದಲ್ಲಿ ಅಲ್ಲಿ ಬಂದು ತಿಳಿಸಬಹುದು ಅನ್ನುವಂಥದ್ದು. ಓಕೆ, ಸೊ ಇದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಪ್ರೊಸೀಜರ್ ವೀಕ್ಷಕರೇ. ಈ ಫೋಟೋಗಳನ್ನು ಹೊರಗಡೆಗೆ ಡಿಸ್ಪ್ಲೇ ಮಾಡ್ತಾರೆ. ಈಗ ಈ ಹುಡುಗ ಇಂಥ ಹುಡುಗಿ ಇಲ್ಲಿ ಬಂದು ಮದುವೆಗೆ ವಿವಾಹ ಆಗ್ತಿದ್ದಾರೆ. ಓಕೆ, ಓಕೆ. ಸೊ ಈ ನಡುವೆ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಮಾತಾಡಿ. ಯಾರು ಅಂತ ಗೊತ್ತಾಗ್ಲಿಲ್ಲ, ಹೆಸರು ಒಂದು. ನನ್ನ ಹೆಸರು ಇರ್ಫಾನ್, ಮಂಗಳೂರಿಂದ. ಮಂಗಳೂರಿಂದ ಇರ್ಫಾನ್ ಅವ್ರು ಮಾತಾಡ್ತಿದ್ದಾರೆ. ಇರ್ಫಾನ್ ಅವರೇ ಮಾತಾಡಿ, ವಕೀಲರು ಇದ್ದಾರೆ, ಮಾತಾಡಿ. ನಿಮ್ಮ ಪ್ರಶ್ನೆ ಕೇಳಿ, ನೇರವಾಗಿ ಪ್ರಶ್ನೆ ಕೇಳಿ. ಪ್ರಶ್ನೆ ಏನಿಲ್ಲ, ನಾನು ಜಸ್ಟ್ ಇದು ಇದು ಎನಿ ಕಾಸ್ಟ್ ಯಾವುದೇ ಧರ್ಮ ಈಗ ನಾವು ಒಂದು. ಹಲೋ. ಹೇಳಿ ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಇದ್ದು ಈಗ ಬರೀ ಇದು ಸ್ಪೆಷಲ್ ಆಕ್ಟ್ ಇದ್ದು ರಿಜಿಸ್ಟರ್ ಸ್ಪೆಷಲ್ ಆಕ್ಟ್ ಮಾತ್ರವಾ, ಅಲ್ಲ ಎನಿ ಯಾವುದೇ ಮದುವೆ ಆಗ್ಬೇಕಾದ್ರೆ ರಿಜಿಸ್ಟ್ರೇಷನ್
ಓಕೆ ಓಕೆ ಇರ್ಫಾನ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ವಕೀಲರು ಕೊಡ್ತಾರೆ, ದಯವಿಟ್ಟು ಟಿವಿಯಲ್ಲಿ ಆ ಉತ್ತರವನ್ನ ಕೇಳಿ ನೀವು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಅಂದರೆ ಯಾವುದೇ ಮದುವೆಗೂ ರಿಜಿಸ್ಟರ್ ಮುಖ್ಯವ ಅನ್ನುವಂಥದ್ದು, ಒಂದು ಸ್ವಲ್ಪ ಅದರ ಬಗ್ಗೆ ಜಸ್ಟ್ ಆಗಿ ಹೇಳಿಬಿಡಿ, ಮತ್ತೆ ಉಳಿದ ನಾವು ಡೀಟೇಲ್ ಆಗಿ ಮಾತಾಡೋಣ. ರಿಜಿಸ್ಟರ್ ಅನ್ನೋದು ಮುಖ್ಯ ಅಂತ ಹೇಳಿದ್ರೆ, ಈಗದ ಕಾಲದಲ್ಲಿ ಲೀಗಲಿ ಅಂತೇಳಿದ್ರೆ ಕೆಲವು ಪ್ರಾಬ್ಲಮ್ಸ್ ಎಲ್ಲ ಆದ ಕಾರಣ ಈಗ ಮ್ಯಾರೇಜ್ ರಿಜಿಸ್ಟ್ರೇಷನ್ ಕಂಪಲ್ಸರಿ ಬೇಕು ಅನ್ನುವಂಥದ್ದು ಬಂದಿದೆ. ಯಾಕಂತ ಹೇಳಿದರೆ ಆಲ್ರೆಡಿ ಕಾಂಪ್ಲಿಕೇಶನ್ ಬಂದಿದೆ ಲೀಗಲಿ ಆಗಿ ಅಂತ ಹೇಳಿದ್ರೆ, ಈಗ ಡಿವೋರ್ಸ್ ಆಗಿರುವಂತಹದ್ದು ಆಗಲಿ ಅಥವಾ ಯಾವುದೇ ರೀತಿಯಲ್ಲಿ ಅಂತೇಳಿದ್ರೆ ಮದುವೆ ಆಗಿ ನಾರ್ಮಲ್ ಈಗ ಧಾರ್ಮಿಕವಾಗಿ ಮದುವೆ ಆಗಿರ್ತದೆ, ಆ ಹೊತ್ತಿಗೆ ಅವರು ಬೇರೆ ಕಡೆ ಹೋಗಿ ಮತ್ತೊಂದು ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇರ್ತದೆ. ಓಕೆ ಓಕೆ. ಸೊ ಬೇರೆ ಕಡೆ ಮ್ಯಾರೇಜ್ ಆದಮೇಲೆ ಅಲ್ಲಿ ಏನಾದರೂ ಅವ್ರು ರಿಜಿಸ್ಟ್ರೇಷನ್ಗೆ ಅಂತ ಹೋದಾಗ, ಅಂದರೆ ಇಲ್ಲಿ ಅವ್ರು ರಿಜಿಸ್ಟ್ರೇಷನ್ ಆಗಿದ್ದಲ್ಲಿ ಬೇರೆ ಕಡೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ ಅವ್ರಿಗೆ ಗೊತ್ತಾಗ್ತದೆ ಆಲ್ರೆಡಿ ಮ್ಯಾರೀಡ್ ಆಗಿದೆ ಅನ್ನುವಂಥ, ಯಾರಿಗೂ ಇದಾಗಬಾರ್ದು ಅಂತ ಹೇಳಿದ್ರೆ ಮ್ಯಾರೇಜ್ ಆದರೆ ರಿಜಿಸ್ಟರ್ ಮಾಡಿಕೊಂಡ್ರೆ ಬೆಸ್ಟ್ ಅನ್ನುವಂಥದ್ದೊಂದು. ಸರಿ ಸರಿ ಸರಿ. ಈಗ ಅಂತ ಎಸ್ ಎಸ್. ಸೊ ಇರ್ಫಾನ್ ಅವರ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ನಿಮಗೆ ಭಾವಿಸಿ, ಮತ್ತು ಇದರ ಬಗ್ಗೆ ಕೂಡ ನಾವು ಸ್ವಲ್ಪ ಡೀಟೇಲ್ ಆಗಿ ನಾವು ಮಾತಾಡಲಿಕ್ಕೆ ಇದೆ ಮುಂದಕ್ಕೆ. ಆದರೆ ಈ ಹೊತ್ತಲ್ಲಿ ವಕೀಲರು ಹೇಳುವಂಥದ್ದು ಇಷ್ಟೇ, ಮದುವೆ ಆದದ್ದನ್ನು ಒಂದು ಮಾನ್ಯತೆ ಅಂತ ಸಿಗಬೇಕು ಅಂತಾದರೆ ಅದಕ್ಕೊಂದು ರಿಜಿಸ್ಟ್ರೇಷನ್ ಮಾಡಬೇಕು, ಅದಕ್ಕೊಂದು ನೋಂದಣಿ ಮಾಡಬೇಕು. ನೀವು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಂತ ಮಾತ್ರ ಅಲ್ಲ, ನಮ್ಮ ಸಮಾನ ಧರ್ಮದಲ್ಲಿ ಸಮಾನ ಜಾತಿಯಲ್ಲಿ ಮದುವೆ ಆದರೂ ಕೂಡ ನೀವು ಮದುವೆ ಆದ ನಂತರ ನೀವು ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಳ್ಳಬೇಕು. ಅದರ ಪ್ರೊಸೀಜರ್ ಅನ್ನ ಖಂಡಿತವಾಗಿ ವಕೀಲರು ಹೇಳ್ತಾರೆ. ಕಾರ್ಯಕ್ರಮವನ್ನು ದಯವಿಟ್ಟು ಮುಂದಕ್ಕೆ ವೀಕ್ಷಿಸ್ತಾ ಇರಿ. ಥ್ಯಾಂಕ್ ಯು ನಿಮ್ಮ ಕರೆಗೆ ಇರ್ಫಾನ್ ಅವರೇ. ಸರಿ, ನಾವು ಮುಂದುವರಿಸುವ. ಫೋಟೋ ಹಾಕಲೇಬೇಕು ಹಾಗಾದರೆ, ಅದನ್ನು ಹೊರತುಪಡಿಸಿ ಬೇರೆ ಆಪ್ಷನ್ ಇಲ್ಲ. ಯಾಕಂತ ಹೇಳಿದ್ರೆ ನಾನು ತುಂಬ ಜನರು ಮಾತಾಡೋದನ್ನು ನಾವು ನಾರ್ಮಲಿ ಕೇಳ್ತೇವೆ, ಯಾಕಂದ್ರೆ ನಾವು ಮದುವೆ ಆಗುವಂಥದ್ದು ನಾವು ಮನೆಯವರ ವಿರೋಧವನ್ನು ಕಟ್ಕೊಂಡು ಮದುವೆ ಆಗ್ತಿದ್ದೇವೆ. ಸ್ವಲ್ಪ ಹೈಡ್ ಮಾಡಿ ಮದುವೆ ಆಗುವಂತ ಅಫ್ಕೋರ್ಸ್ ಜಾಸ್ತಿ ಗೌಪ್ಯವಾಗಿ ಇಡಲಿಕ್ಕೆ ಇಷ್ಟಪಡ್ತಾರೆ. ಓಕೆ ಓಕೆ. ಸೊ ಈ ಪ್ರೊಸೀಜರ್ ಪ್ರಕಾರ ನೀವು ಸಬ್ ರಿಜಿಸ್ಟರ್ ಆಫೀಸಿಗೆ ಹೋದಾಗ ನಿಮ್ಮ ಫೋಟೋವನ್ನು ಖಂಡಿತವಾಗಿ ಹೊರಗಡೆಗೆ ಡಿಸ್ಪ್ಲೇ ಮಾಡಿಯೇ ಮಾಡ್ತಾರೆ, ನೋಟಿಸ್ ಬೋರ್ಡಲ್ಲಿ ನೋಡಿ ಮಾಡಿಯೇ ಮಾಡ್ತಾರೆ. ಈಗ ನಾನು ಆಗ ಕೇಳಿದಂಥ ಪ್ರಶ್ನೆ, ಈಗ ಹುಡುಗ ಮತ್ತು ಹುಡುಗಿ ಬೇರೆ ಬೇರೆ ಜಾಗದವರು ಅಂತಾದಾಗ, ಈಗ ನಾ ಹುಡುಗ ಉಡುಪಿಯವನು ಹುಡುಗಿ ಬೆಂಗಳೂರಿನವಳು ಅಂತಾದಾಗ ಎರಡೂ ಕಡೆಗಳಲ್ಲಿ ಹಾಕ್ತಾರೆ, ಅಂದ್ರೆ ಇಲ್ಲಿಂದ ಒಂದು ಕಾಪಿಯನ್ನು ಅಲ್ಲಿಗೆ ಕಳಿಸಬೇಕಾಗುತ್ತೆ. ಹೌದು, ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ತಾರೆ. ಸೊ ಅವರ ಜ್ಯೂರಿಸ್ಡಿಕ್ಷನ್, ಅವರ ವ್ಯಾಪ್ತಿ ಎಲ್ಲಿ ಗಂಡರಲ್ಲಿಗೆ ಬರುತ್ತೆ ಹಾಗೆ ಹಾಕ್ತಾರೆ. ಈಗ ಉಡುಪಿ ಜ್ಯೂರಿಸ್ಡಿಕ್ಷನ್ ಅಂತಾದ್ರೆ ಉಡುಪಿ ಸಬ್ ಡಿಸ್ಟ್ರಿಕ್ಟ್ ಅಲ್ಲಿ ಹಾಕುವಂತದ್ದು ಹಾಗೆ. ಓಕೆ ಓಕೆ. ಸೊ ಈ ಒಂದು ಪ್ರೊಸೀಜರ್ ಇರುವಂತದ್ದು. ಸೊ ಇದು ಎಷ್ಟು ದಿನಗಳವರೆಗೆ ಇರುತ್ತದೆ? 30 ದಿನಗಳು. ಸೊ ಇವತ್ತು ಹಾಕಿದ್ರೆ ಇನ್ನು ಮುಂದಿನ 30 ದಿನಗಳವರೆಗೆ ಇರುತ್ತೆ, ನೋಟಿಸ್ ಬೋರ್ಡ್ ಅಲ್ಲಿ ಇರುತ್ತೆ. ಆ 30 ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಯಾವ ಬೆಳವಣಿಗೆಗಳು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ. ಸೊ ಈಗ ನೀವು ಒಪ್ಪೋಸ್ ಅಂತ ಹೇಳಿದ್ರೆ, ಒಂದು ವೇಳೆ 30 ದಿನದಲ್ಲೂ ಒಪೋಸ್ ಬರಲಿಲ್ಲ, ಯಾರು ಒಪೋಸ್ ಮಾಡಲಿಲ್ಲ, 30 ದಿನ ಆಯಿತು ಈ ಮದುವೆಗೆ, ಯಾರದ್ದು ಒಬ್ಜೆಕ್ಷನ್ ಇಲ್ಲ, ವಾಟ್ ನೆಕ್ಸ್ಟ್? ನೆಕ್ಸ್ಟ್ ರಿಜಿಸ್ಟರ್ ಮ್ಯಾರೇಜ್. ಹೇಗೆ ಅದು? ನಮ್ದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗುತ್ತೆ ಅಂದ್ರೆ 30 ದಿನ ಆದ್ಮೇಲೆ ಮತ್ತೆ ಅವರು ಬರಬೇಕು? ಅವರು ಬರಬೇಕು, ಸೇಮ್ ವಿಟ್ನೆಸ್, ಸೇಮ್ ಅವರು ಬಂದು ರಿಜಿಸ್ಟರ್ ಮಾಡ್ಕೊಂಡು ಹೋಗುವ. ಓಕೆ, ಇಲ್ಲಿ ನಡುವೆ ಸುಮ್ಮನೆ ಒಂದು ಕೇಳ್ತಾ ಇರುವಂಥದ್ದು, ಫಸ್ಟಿಗೆ ಬಂದ ವಿಟ್ನೆಸ್ ಮತ್ತೆ ಬಂದ ವಿಟ್ನೆಸ್ ಚೇಂಜ್ ಮಾಡ್ಕೋಬಹುದಾ? ಇಲ್ಲ, ಅವರೇ ಬರಬೇಕು, ಅವರೇ ಬರಬೇಕು, ಅಲ್ಲಿ ಏನು ಎಕ್ಸೆಪ್ಷನ್ಸ್ ಏನು ಇಲ್ಲ. ಫಸ್ಟ್ಗೆ ಯಾರನ್ನು ಕರ್ಕೊಂಡು ಬರ್ತೀರಿ ಅವರನ್ನೇ 30 ದಿನದ ನಂತರ ಕೂಡ ಕರ್ಕೊಂಡು ಬರಬೇಕು. 30 ದಿನದ ನಂತರ ಎಷ್ಟು ದಿನದೊಳಗೆ ಮಾಡ್ಕೋಬೇಕು? 60 ದಿನದೊಳಗೆ. ಮತ್ತೆ 60 ದಿನದೊಳಗೆ ಮಾಡ್ಕೊಳ್ಬೇಕು. ಅಂದ್ರೆ ಒಮ್ಮೆಗೆ ರಿಜಿಸ್ಟರ್ ಆಫೀಸಿಗೆ ಹೋಗಿ ನೀವು ರಿಜಿಸ್ಟರ್ ಆಗ್ತೇನೆ ಅಂತ ಹೇಳಿದ ಮೇಲೆ ಯಾವುದೇ ಒಪೋಸ್ ಇಲ್ಲ ಅಂತಂದ್ರೆ 90 ದಿನದೊಳಗೆ, ಅಂದ್ರೆ 30 ಇನ್ಕ್ಲೂಡ್ ಆಗ್ತದೆ, ಅಂದ್ರೆ ಅದು 60 ದಿನದೊಳಗೆ ರಿಜಿಸ್ಟರ್ ಮಾಡ್ಕೊಳ್ಬೇಕು. 90 ದಿನದೊಳಗೆ ರಿಜಿಸ್ಟರ್ ಆಗ್ಬೇಕು. ಇನ್ ಕೇಸ್ 90 ದಿನದೊಳಗೆ ಆಗ್ಲಿಲ್ಲ ಅಂತಂದ್ರೆ ಅದು ವ್ಯಾಲಿಡ್ ಹೋಗ್ತದೆ, ಅದರದ್ದು ವ್ಯಾಲಿಡ್ ಇಲ್ಲ. ಮತ್ತೆ ಇದು ಮತ್ತೆ ನೆಕ್ಸ್ಟ್ ನಾವು ಸೇಮ್ ಪ್ರೊಸೀಜರ್ ಈಗ ಮೊದಲೇ ಹೇಗೆ ಮಾಡಿತ್ತು ಅದೇ ರೀತಿಯಲ್ಲಿ ಮಾಡಬೇಕು. ಓಕೆ. ಸೊ ಇದಕ್ಕೆ ವ್ಯಾಲಿಡಿಟಿ ಪೀರಿಯಡ್ ಅಂತ ಇರುವಂಥದ್ದು 90 ದಿನ ಮಾತ್ರ, ಅಂದರೆ ಒಮ್ಮೆಗೆ ರಿಜಿಸ್ಟರ್ ಮಾಡಿ 30 ದಿನದವರೆಗೆ ಕಾದು ಅದರ ನಂತರದ 60 ದಿನಗಳಲ್ಲಿ ನೀವು ಮದುವೆಯ ವಿವಾಹವನ್ನು ಮಾಡ್ಕೊ. ಅಲ್ಲಿ ಏನಿರುತ್ತೆ ಪ್ರೊಸೀಜರ್ ರಿಜಿಸ್ಟರ್ಗೆ ಮತ್ತೆ ಬಂದಾಗ ಏನಿರುತ್ತೆ? ಮತ್ತೆ ಏನಾದರೂ ಹೊಸ ದಾಖಲೆಗಳು ಕೊಡಬೇಕಾ? ಇಲ್ಲ ಇಲ್ಲ, ಬರೀ ಒಂದು ಸಿಗ್ನೇಚರ್ಗಳು ಸಾಕು. ಅಂದರೆ ಮತ್ತೆ ಎಕ್ಸ್ಟ್ರಾ ಫೋಟೋಸ್ ಬೇಕು, ಅದು ಫೋಟೋಸ್ ಹಾಕಿ ದಾಖಲೆಗಳಿದೆ ಅದನ್ನು ಇಟ್ಟು ಮಾಡಿಕೊಂಡ್ರೆ ಆಯ್ತು ಅಷ್ಟೇ, ಅದೇನಿಲ್ಲ. ವಿಟ್ನೆಸ್ ಬರಬೇಕು, ವಿಟ್ನೆಸ್ ಸೈನ್ ಹಾಕಿಸಿ ಮತ್ತೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಇದು ಬಹಳ ಸಾಮಾನ್ಯವಾದಂತಹ ಪ್ರೊಸೀಜರ್, ಸಾಮಾನ್ಯ ಪ್ರೊಸೀಜರ್, ಏನು ಲಾಂಗ್ ಪ್ರೊಸೀಜರ್ ಏನಿಲ್ಲ, ಏನಿಲ್ಲ. ಮತ್ತೆ ಅಲ್ಲಿ ಅಬ್ಬರಗಳು ಆ ತರ ಈ ತರ ಎಲ್ಲ ಏನು ಇಲ್ಲ, ಸಾಧಾರಣವಾಗಿ ನಾವು ಸಿನಿಮಾಗಳಲ್ಲೆಲ್ಲ ನೋಡುವ ಹಾಗೆ ಏನಿಲ್ಲ, ಏನೂ ಇಲ್ಲ. ಇಲ್ಲ ಇಲ್ಲ. ಓಕೆ ಓಕೆ ಓಕೆ. ಸೊ ಇದು ಬಹಳ ಸರಳವಾಗಿದೆ, ಆದರೆ ಇಂಥದಕ್ಕೆ ಒಂದು ಬರಬೇಕಾದ್ರೆ ನಾವು ಆಲೋಚನೆಯನ್ನು ಮಾಡಬೇಕಾಗುತ್ತೆ, ಇದು ಯಾವ ರೀತಿ ಏನು ಅನ್ನುವಂಥದ್ದು. ಮತ್ತು ಬಹಳ ಕರೆಕ್ಟಾಗಿ ಕಾನೂನನ್ನು ತಿಳ್ಕೊಂಡು ಬರುವಂಥದ್ದು ಬಹಳ ಮುಖ್ಯ. ಒಂದು ವೇಳೆ ದಿನಗಳು ಕ್ರಾಸ್ ಆಗಿ ಹೋದರೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆಗೋದಿಲ್ಲ. ನೆಕ್ಸ್ಟ್ ರೀ ಅಪ್ಲಿಕೇಶನ್ ಕೊಟ್ಕೊಂಡು ಮತ್ತೆ ಇನ್ನೊಮ್ಮೆ ರೀ ಅಪ್ಲಿಕೇಶನ್ ಕೊಟ್ಟು ಮತ್ತೆ 30 ದಿನ ವೆಯ್ಟ್ ಮಾಡಿ. ಈಗ ಸಾಧಾರಣವಾಗಿ ತುಂಬ ಕೇಸ್ಗಳು ಬರುತ್ತೆ ಇಂಥದ್ದೆಲ್ಲ ಬಂದಾಗ, ನೀವು ಫೋಟೋಗಳನ್ನೆಲ್ಲ ಹೇಗೆ ಡಿಸ್ಪ್ಲೇ ಮಾಡ್ತೀರಿ? ಒನ್ ಬೈ ಅಂದರೆ ಲೈಕ್ ಸುಮ್ಮನೆ ಕೇಳುವಂಥದ್ದು, ಹೇಗೆ ನೋಟಿಸ್ ಬೋರ್ಡಲ್ಲಿ ಹೇಗೆ ಡಿಸ್ಪ್ಲೇ ಮಾಡ್ತಾರೆ?
ನೋಟಿಸ್ ಬೋರ್ಡ್ ಅಂತಂದ್ರೆ ಅಲ್ಲಿ ಇರುತ್ತೆ ಅವರ ಅಡ್ರೆಸ್ ಹೆಸರು ಪ್ಲಸ್ ಅವರ ಫೋಟೋಸ್ ಇರುತ್ತೆ. ಇಂಥವರು ಇಂಥವರನ್ನು ಮದುವೆ ಆಗ್ತಿದ್ದಾರೆ ಅಂತಕೊಂಡು ಅಲ್ಲಿ ಕಂಡೀಷನ್ಸ್ ಓಕೆ ಅಲ್ಲಿ ಎಲ್ಲರಿಗೂ ಕಾಣುವ ಹಾಗೆ ಕಾಣುವಾಗೆ ಇರ್ತಾರೆ ಇಟ್ಟಿರ್ತಾರೆ ಸಬ್ ರಿಜಿಸ್ಟರ್ ಆಫೀಸರ್ ಅಲ್ಲಿ. ಈಗಲೂ ನೀವು ಹೋದ್ರೆ ಇಂಥದ್ದೆಲ್ಲ ಖಂಡಿತವಾಗಿ ಇರ್ತದೆ ಕಾಣಿಸ್ತದೆ ನೋಡ್ಲಿಕ್ಕೆ ಸಿಗ್ತದೆ. ಓಕೆ ಫೈನ್. ಈಗ 30ನೇ ದಿನದ ಒಳಗೆ ಯಾರೋ ಒಬ್ರು ಅಪೋಸ್ ಮಾಡಿದ್ರು. ಓಕೆ ಸಾಧಾರಣವಾಗಿ ಯಾರು ಅಪೋಸ್ ಮಾಡ್ತಾರೆ? ಫ್ಯಾಮಿಲಿ ಒಳಗೆ ಬ್ಲಡ್ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಮನೆಯವರು ಅಪೋಸ್ ಮಾಡಬಹುದು. ಮನೆಯವರು ಅಪೋಸ್ ಮಾಡಬಹುದು. ಸಾಧಾರಣವಾಗಿ ಬರುತ್ತಾ ಅಪೋಸ್ ಹೇಗೆ? ನೀವು ಹ್ಯಾಂಡಲ್ ಮಾಡಿದಂತ ಕೇಸ್ಗಳು, ನೀವು ನೋಡಿದಂತ ಕೇಸ್ಗಳಲ್ಲಿ ಒಂದು ಅಪೋಸ್ ಬಂದಿತ್ತು ನನ್ನ ಶುರು ನಮ್ಮದು ಸ್ಟಾರ್ಟಿಂಗ್ ಇದರಲ್ಲಿ ಒಂದು ಮ್ಯಾರೇಜ್ ಡಿಸಿಷನ್ ಮಾಡಿದ್ದೆ. ಸೊ ಆ ಟೈಮಲ್ಲಿ ಒಂದು ಅಪೋಸ್ ಬಂದಿತ್ತು ಬಟ್ ಅಷ್ಟು ಲಾಂಗ್ ಪೀರಿಯಡ್ ಅಲ್ಲಿ ಹೋಗಿಲ್ಲ. ಸೊ ಅಲ್ಲಿ ಸ್ವಲ್ಪ ಕನ್ವಿನ್ಸ್ ಮಾಡಿಕೊಂಡು ಮತ್ತೆ ಮ್ಯಾರೇಜ್ ಮಾಡ್ಕೊಂಡಂತಹ ಒಂದು ಪ್ರೊಸೆಸ್ ಇದೆ. ಓಕೆ. ಸೊ ಅಪೋಸ್ ಬಂದಾಗ ನೀವು ಅಲ್ಲಿಗೆ ಕರೆಸಿ, ಸಬ್ ರಿಜಿಸ್ಟರ್ ಆಫೀಸ್ ಕರೆಸಿ ಅಲ್ಲೇ ರಾಜಿಗೆ ಅಲ್ಲಿ ಹೋಗಿ ಗಲಾಟೆ ಮಾಡಿದ್ದಲ್ಲಿ ಅಥವಾ ಅದು ಒಂದು ವೇಳೆ ಈಗ ಅಪೋಸ್ ಮಾಡುದಂದ್ರೆ ಹೇಗೆ ಮಾಡ್ತಾರೆ ಅವರು? ಅವರು ಬಂದೇ ಒಂದು ಅಪ್ಲಿಕೇಶನ್ ಕೊಡ್ತಾರಾ? ಅಪ್ಲಿಕೇಶನ್ ಕೊಡ್ಬೇಕು ಅಲ್ಲಿ ಹೋಗಿ, ಸಬ್ ರಿಜಿಸ್ಟರ್ ಆಫೀಸರ್ ಒಂದು ಆಬ್ಜೆಕ್ಷನ್ ಲೆಟರ್ ಅಂತ ಕೊಡ್ಬೇಕಾಗುತ್ತೆ. ಇಲ್ಲದಿದ್ರೆ ಅಲ್ಲಿ ಹೋಗಿ ಮಾತಾಡಬಹುದು ಇಂತ ಅಂತ ಮದುವೆ ಆಗಿದೆ ನಾವು ಇದು ಮಾಡಿ ಅಂತ ಕೊಂಡು ಹೇಳ್ತಾರೆ. ಆ ಟೈಮ್ ಅಲ್ಲಿ ಅವರು ಅಲ್ಲಿ ಒಂದು ದಿನ ಟೈಮ್ ಕೊಡ್ತಾರೆ ಅವ್ರಿಗೆ, ಏನಾದ್ರು ನೀವು ರಾಜಿ ಮಾಡ್ಕೊಳ್ಳಿ ಅಂತ ಕೊಡ್ತಾರೆ. ಒಂದು ವೇಳೆ ಆಗದಿದ್ದಲ್ಲಿ ಮತ್ತೆ ಸಬ್ ರಿಜಿಸ್ಟ್ರಿಗೆ ರೈಟ್ ಇಲ್ಲ, ಅವ್ರು ಅದನ್ನ ಎಂಡೋರ್ಸ್ಮೆಂಟ್ ಅಂತ ಕೊಡ್ತಾರೆ. ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಅವ್ರು ಎ ಸಿ ಕೋರ್ಟ್ ಅಥವಾ ಏನಾದ್ರು ಹೋಗ್ಕೊಂಡು ಅದು ಮಾಡ್ಕೊಳ್ಬಹುದು ಹಾಗೆ. ಓಕೆ. ಸೊ ಒಂದು ಅಪೋಸ್ ಬಂದ ಕೂಡಲೇ ಅದು ಅಲ್ಲೇ ಸಾಲ್ವ್ ಆಗುದಿಲ್ಲ ಅಂತ ಆದ್ರೆ ಆಲ್ಮೋಸ್ಟ್ ಎಲ್ಲ ಸಾಲ್ವ್ ಆಗುತ್ತೆ. ಒಂದು ವೇಳೆ ಆಗದಿದ್ದಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಎಂಡೋರ್ಸ್ಮೆಂಟ್ ಕೊಡ್ತಾರೆ. ನೆಕ್ಸ್ಟ್ ಸೊ ನಾನು ಸ್ವಲ್ಪ ಡೀಟೇಲ್ ಆಗಿ ಹೋಗ್ತಾ ಇದ್ದೇನೆ. ಈಗ ಸಾಲ್ವಿಂಗ್ ಪ್ರೊಸೀಜರ್ ಅಲ್ಲಿ ನೀವು ಮತ್ತೆ ಹುಡುಗ ಹುಡುಗಿನ ಕರೆಸಬೇಕಾಗುತ್ತೆ. ಇಂಥದ್ದು ಒಂದು ಅಪೋಸ್ ಬಂದಿದೆ ಅಂತ ಅವರಿಗೆ ಹೇಳಬೇಕಾಗುತ್ತೆ. ಓಕೆ. ಹೇಳಿ ನಂತರ ಅಲ್ಲೇ ಒಂದೇನಾದರೂ ಒಂದು ದಿನದ ಟೈಮಲ್ಲಿ ಏನಾದರೂ ಆಗುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಸಬ್ ರಿಜಿಸ್ಟರ್ ಆಫೀಸಿಂದ ಮೇಲಕ್ಕೆ ಹೋಗುತ್ತೆ ಅದು ಖಂಡಿತವಾಗಿ. ಎಂಡೋರ್ಸ್ಮೆಂಟ್ ಕೊಡ್ತಾರೆ, ಹಿಂಬಾರ ಕೊಡ್ತಾರೆ, ಅಲ್ಲಿಂದ ನೆಕ್ಸ್ಟ್ ಹೋಗುವಂಥದ್ದು ಎ ಸಿ ಕೋರ್ಟ್ ಹೋಗಿ ಅಲ್ಲಿ ಏನಾಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಓಕೆ. ಸೊ ಎ ಸಿ ಕೋರ್ಟ್ಗೆ ಹೋಗಿ ಅಲ್ಲಿ ವಿಚಾರಣೆ ಆಗುತ್ತೆ, ಹಿಯರಿಂಗ್ ನಡೆಯುತ್ತೆ. ಏನು ಡಾಕ್ಯುಮೆಂಟಲ್ಲಿ ಏನು ಪ್ರಾಬ್ಲಮ್ಸ್ ಇದೆಯಾ, ಅವರದ್ದು ಏಜ್ ಕರೆಕ್ಟ್ ಇದೆಯಾ, ಏಜ್ ಕರೆಕ್ಟ್ ಇದೆ ಅವರಿಗೆ 18 ಮತ್ತೆ 21 ಆಗಿದ್ರೆ ಅವರಿಗೆ ನಾಲೆಜ್ ಉಂಟು, ಅವರಿಗೆ ಸಾಧ್ಯತೆ ಇದೆ, ಅವ್ರಿಗೆ ಅವರ ಲೈಫ್ ಡಿಸೈಡ್ ಮಾಡುವಂತ ಹಕ್ಕಿದೆ. ಸೊ ಹಾಗಾಗಿರುವಾಗ ಅಲ್ಲಿ ಏನು ವಾಪಸ್ ಬರೋದಿಲ್ಲ, ಆಲ್ಮೋಸ್ಟ್ ಅವರ ಪರವಾಗಿ ಆಗಿರುತ್ತೆ. ಅಂತದೇ ಮೆಂಟಲಿ ಅಥವಾ ಅವರದು ಮನೆಯವರೇ ಅಕ್ಕ ತಂಗಿ ಅಂತ ರಿಲೇಶನ್ಶಿಪ್ ಏನಾದ್ರು ಬೀರುವಂತ ಇದ್ರೆ, ಅಂದ್ರೆ ಈಗ ಒಂದು ವೇಳೆ ಮನೆಯಲ್ಲಿ ದೊಡ್ಡಪ್ಪನ ಮಕ್ಕಳು ಚಿಕ್ಕವ ಅಂತ ಏನೋ ಪ್ರೊಸೀಜರ್ ಅಲ್ಲಿ ಬಂದಿದ್ರೆ ಆ ಟೈಮಲ್ಲಿ ಅಪೋಸ್ ಏನಾದ್ರು ಮಾಡ್ಕೊಂಡ್ರೆ ಮಾಡುವಂತ ಸಾಧ್ಯತೆಗಳು. ಸರಿ ಸರಿ ಸರಿ. ಸಾಧಾರಣವಾಗಿ ಈಗ ನೀವು ಕೇಳಿದ ಪ್ರಶ್ನೆಗೆ ನಾನು ಮುಂದುವರಿಸ್ತಾ ಹೋಗ್ತೇನೆ. ಯಾವುದನ್ನ ಬೇಸ್ ಆಗಿ ಇಟ್ಕೊಂಡು ಅಪೋಸ್ ಮಾಡ್ತಾರೆ, ಯಾವ ಕಾರಣಗಳಿರುತ್ತೆ ಅಪೋಸ್ ಮಾಡ್ಲಿಕ್ಕೆ? ರಿಲೇಟಿವ್ ಅಂತ ಬಂದ ತಕ್ಷಣ ಈಗ ಅಂತ ಹೇಳಿದ್ರೆ ಒಂದೇ ಮನೆಯವರಾಗಿ ಬ್ಲಡ್ ರಿಲೇಟಿವ್ಸ್ ಅಂತ ಹೇಳ್ತೇವೆ ಅಂತ ಬಂದಾಗ ಅಪೋಸ್ ಮಾಡುವಂತ ಸಾಧ್ಯತೆ ಇದೆ. ಸೆಕೆಂಡ್ ಒನ್, ಅವರು ಮೆಂಟಲಿ ಇಲ್ಲಿ ಅಂತ ಹೇಳಿದ್ರೆ ಅವ್ರು ಮೆಂಟಲಿ ಅಪ್ಸೆಟ್ ಅಥವಾ ಏನೋ ಆಗಿದೆ, ಅಂದ್ರೆ ಅವ್ರು ತಗೊಳ್ಳುವಂತ ದೃಢ ನಿರ್ಧಾರ ತಗೊಳ್ಳುವಂತ ಇರ್ತದೆ, ಬಟ್ ಅವ್ರು ಮೆಂಟಲಿ ಪ್ರಾಬ್ಲಮ್ಸ್ ಅಲ್ಲಿ ಇರ್ತಾರೆ ಅಂತ ಅವ್ರಿಗೆ, ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಫ್ಯೂಚರ್ಗೆ ಪ್ರಾಬ್ಲಮ್ಸ್ ಇದೆ ಆ ಹುಡುಗನಿಂದಾಗ್ಲಿ ಅಥವಾ ಹುಡುಗಿಯಿಂದಾಗ್ಲಿ ಅಂತ ಇದ್ರಾಗ ಒಂದು ಮನವರಿಕೆ ಮಾಡಿಕೊಂಡು ಅಪೋಸ್ ಮಾಡುವಂತ ಸಾಧ್ಯತೆಗಳಿವೆ. ಓಕೆ. ಸೊ ಅಂತ ಕೆಲವೊಂದು ಕಾರಣಗಳು ಇರ್ತವೆ, ಅದು ಹೊರತುಪಡಿಸಿ ಸಾಧಾರಣವಾಗಿ ಬೇರೆ ಏನಾದರೂ ಕಾನೂನು, ಜಾತಿ ಅಥವಾ ಧರ್ಮ ಪ್ರಾಬ್ಲಮ್ಸ್ ಬರುತ್ತೆ. ಅಲ್ಲಿ ಬಾರಿ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ಆಗುವಂತದ್ದು ಏಜ್ ಮಾತ್ರ, ಏಜ್ ಸ್ಟ್ರಾಂಗ್ ಆಗಿರುತ್ತದೆ, ಮೆಂಟಲಿ ಸ್ಟ್ರಾಂಗ್ ಇರುತ್ತದೆ. ಓಕೆ. ಅಂದ್ರೆ ಅವ್ರ ಅವರದ್ದು ನಿರ್ಧಾರ ಕರೆಕ್ಟ್ ಇದೆ ಅಂತ ಕೊಂಡು ಮಾಡುವಂತ ಇದ್ರೆ ಮಾತ್ರ ಸ್ಟ್ರಾಂಗ್ ಆಗಿದೆ. ಸೊ ಅಂದ್ರೆ ಯಾರು ಅಪೋಸ್ ಮಾಡ್ತಾರೆ ಅವರೀಗ ಅಲ್ಲಿ ಕೋರ್ಟ್ ಅಲ್ಲಿ ಪ್ರೂವ್ ಮಾಡಬೇಕಾಗುತ್ತೆ. ಹೌದು ಹೌದು. ಅವ್ರು ಯಾಕೆ ಅಪೋಸ್ ಮಾಡಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಬೇಕಾಗುತ್ತೆ. ಹೌದು. ಇವರದ್ದು ಸಹ ಪ್ರೂವ್ ಮಾಡಬೇಕು, ನಾವು ಲವ್ ಮಾಡ್ತಿದ್ದೇವೆ ಅಥವಾ ನಮ್ಗೆ ಇಷ್ಟ ಉಂಟು, ಮದುವೆ ಆಗ್ತಿದ್ದೇವೆ, ನಾವು ಲೈಫಲ್ಲಿ ಲೀಡ್ ಮಾಡ್ಕೊಂಡು. ಸರಿ ಸರಿ ಸರಿ. ಈಗ ಒಂದು ವೇಳೆ ಇವರಲ್ಲಿ ಈ ಏಜ್ ಒಂದು ಫ್ಯಾಕ್ಟರ್ ಬಿಟ್ಟು ಉಳಿದದೆಲ್ಲ ಸರಿ ಇದ್ದಾಗ ಇವರದ್ದ ಕಡೆಗೆ ಬರುವಂತ ಸಾಧ್ಯತೆಗಳು ಹೆಚ್ಚಿರುತ್ತಾ? ಹೇಗೆ ಕೋರ್ಟ್ ಪ್ರೊಸೀಜರ್? ಈಗ ಏಜ್ ಅಲ್ಲಿ ಮಾತ್ರ ಸಮಸ್ಯೆ ಇಲ್ಲ, ಅದು ಆಗಿದೆ, 18-21 ಆಗಿದೆ. ಅದನ್ನು ಹೊರತುಪಡಿಸಿ ಇವರು ಏನೋ ಬೇರೆ ಕಾರಣಗಳನ್ನೆಲ್ಲ ಕೊಡ್ತಾ ಇದ್ದಾರೆ, ಸಣ್ಣ ಸಣ್ಣ ಕಾರಣಗಳನ್ನ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಬೇಕು. ಆದ್ರೆ ಹೆಚ್ಚಾಗಿ ಇವರ ಕಡೆಗೆ ಇರುತ್ತೆ, 99% ಇವರ ಕಡೆನೇ ಇರುತ್ತೆ. ಎಲ್ಲೋ ಒಂದು ಆಗಿರ್ಬೋದು ಅಷ್ಟೇ. ಸೊ ಅದೊಂದು ಸರ್ವೇ ಸಾಧಾರಣವಾಗಿ ಇರ್ತದೆ. ಯಾಕಂತ ಹೇಳಿದ್ರೆ ನಮ್ಮ ದೇಶ ಅದು ಜಾತಿ ಧರ್ಮದ ವಿಚಾರದಲ್ಲಿ ಹೊಡೆದಾಡ್ಕೊಳ್ಳುವಂತ ದೇಶ, ಗಲಾಟೆಗಳಾಗುವಂತ ದೇಶ. ಎಸ್ಪೆಷಲಿ ಯಾರೋ ಒಂದು ಅನ್ಯ ಬೇರೆ ಧರ್ಮದವರು ಬೇರೆ ಅನ್ನುವಂಥದ್ದು ಯಾವತ್ತಿಗೂ ಅದೊಂದು ಗಲಾಟೆಗೆ, ಗಲಭೆಗಳಿಗೆ, ಗೊಂದಲಗಳಿಗೆಲ್ಲ ಕಾರಣವಾಗುವಂತ ದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಕಾನೂನು ಹೇಳುವಂತದ್ದು ಇಷ್ಟೇ, ನೀವು ಮೆಚ್ಯೂರ್ ಆಗಿರ್ಬೇಕು, 18 ಮತ್ತು 21 ನಿಮ್ಮ ಮೆಚ್ಯೂರ್ ಏಜ್ ಅನ್ನ
ಮುಟ್ಟಿರಬೇಕು ಮತ್ತು ನಿಮ್ಮನ್ನ ಏನು ಅಂತ ಹೇಳಿದ್ರೆ ನಿಮ್ಮ ನೀವು ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳುವಷ್ಟು ಕೆಪೇಬಲ್ ಇರಬೇಕು ಮತ್ತು ಮಾನಸಿಕವಾದಂತಹ ಸಮಸ್ಯೆಗಳು ಯಾವುದು ಇರಬಾರ್ದು ಅದು ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ಹುಡುಗಿಯನ್ನ ಇಮೋಷನಲಿ ಅವರನ್ನ ಅಂತದ್ದೆಲ್ಲ ಒಂದು ರೀತಿಯಲ್ಲಿ ಅವರನ್ನ ಇಮೋಷನಲಿ ಬ್ಲೈಂಡ್ ಆಗಿ ಮಾಡಿ ಅವರನ್ನ ಮದುವೆಗೆ ಹೇಳ್ಕೊಳ್ಳುವಂತಹ ಸಾಧ್ಯತೆಗಳಲ್ಲಿ ಇರ್ತದೆ ಅಂತದ್ದೇಳದಿದ್ರೆ ಒಂದು ವೇಳೆ ಫ್ಯಾಮಿಲಿನೋ ಅಥವಾ ಅದಕ್ಕೆ ಸಂಬಂಧಪಟ್ಟವರು ಯಾರೋ ಅದನ್ನ ಪ್ರೂವ್ ಮಾಡ್ತಾರೆ ಅಂತಂದ್ರೆ ಖಂಡಿತವಾಗಿ ಅವರು ಅದನ್ನ ಪ್ರೂವ್ ಮಾಡಿ ಅವರ ಕೇಸನ್ನ ಅವರು ಮುರಿದು ಹಾಕಿ ಅವರು ವಾಪಸ್ ತೆಗೆದುಕೊಂಡು ಹೋಗಬಹುದು ಅನ್ನುವಂಥದ್ದನ್ನು ವಕೀಲರು ಹೇಳ್ತಾ ಇದ್ದಾರೆ. ಸ್ಕಿಲ್ರೆ ಒಬ್ಬರು ಫೋನ್ ಮಾಡಿದವರು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರು. ಆಗ ಏನು ಅಂತ ಹೇಳಿದ್ರೆ ರಿಜಿಸ್ಟರ್ ಮ್ಯಾರೇಜ್ ಮತ್ತು ಮ್ಯಾರೇಜ್ ರಿಜಿಸ್ಟ್ರೇಷನಲ್ಲಿ ನಮ್ಗೆ ಒಂಚೂರು ಕನ್ಫ್ಯೂಷನ್ಸ್ಗಳಿರುತ್ತೆ. ಸೊ ರಿಜಿಸ್ಟರ್ ಮ್ಯಾರೇಜ್ ಒಂದು ಕಾನ್ಸೆಪ್ಟೇ ಬೇರೆ, ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ಬರುವಂಥದ್ದು. ಈಗ ಹಿಂದೆ ಒಂದು ಕಾಲ ಇತ್ತು ನಮ್ಮಲ್ಲಿ ಮದುವೆಯನ್ನು ನಾವೆಲ್ಲೋ ಒಂದು ಕಡೆ ಹೋಗಿ ಒಂದು ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕಾರಗಳ ಮೂಲಕವಾಗಿ ನಾವು ದೇವಸ್ಥಾನದಲ್ಲೋ ಯಾವುದೋ ಒಂದು ಗುಡಿಯಲ್ಲೋ ಯಾವುದೋ ಒಂದು ಮದುವೆ ಛತ್ರದಲ್ಲೋ ಅಥವಾ ಚರ್ಚಲ್ಲೋ ಅಥವಾ ಮಸೀದಿಯಲ್ಲೋ ಇನ್ನೊಂದೆಲ್ಲೋ ಒಂದು ಕಡೆ ಧಾರ್ಮಿಕ ಕೇಂದ್ರದಲ್ಲೋ ನಾವು ಹೋಗಿ ಮದುವೆ ಆದರೆ ಆ ಮದುವೆಗೆ ಮಾನ್ಯತೆ ಇದೆ ಅಷ್ಟೇ ಸಾಕು ಅನ್ನುವಂಥ ಒಂದು ಕಾಲ ಇತ್ತು ಇತ್ತು. ಆದರೆ ಈಗಿನ ನಮ್ಮ ಕಾನೂನುಗಳು ಮತ್ತು ಈಗಿನ ಜನಮಾನದ ಪರಿಸ್ಥಿತಿಗಳೆಲ್ಲ ಬದಲಾಗಿದೆ. ಸೊ ಹಾಗಾಗಿ ಅವರು ಕೂಡ ಮದುವೆಯ ಒಂದು ನೋಂದಣಿಯನ್ನು ಮಾಡಿಕೊಳ್ಳಬೇಕು ಅಂತ ನಮ್ಮ ಕಾನೂನುಗಳು ಹೇಳ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮದುವೆಗೆ ಸಂಬಂಧಪಟ್ಟ ಕಾಯ್ದೆಯಲ್ಲೇ ಈ ವಿಚಾರಗಳೆಲ್ಲ ಬರುವಂಥದ್ದು ಎಂಬುದಾಗಿ ನಾನು ಭಾವಿಸ್ತೇನೆ. ಸೊ ಹಿಂದೂ ನಮ್ಮ ದೇಶದಲ್ಲಿ ಹಿಂದೂ ಕ್ರೈಸ್ತ ಮತ್ತು ಮುಸಲ್ಮಾನ ಮದುವೆಗೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಆ್ಯಕ್ಟ್ಗಳಿದೆ. ಸೊ ಇದರಲ್ಲಿ ಮೂಲವಾಗಿ ಈಗ ಹಿಂದೂ ವಿವಾಹ ಕಾಯ್ದೆ, ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಯಾವಾಗ ಬಂತು ಆ ಸಾಧಾರಣವಾಗಿ ಕಾಯ್ದೆ 1955 ಬಂತು. ಈ ಕಾಯ್ದೆ ಪ್ರಕಾರ ಈ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಾಗಿ ಏನು ಹೇಳುತ್ತದೆ? ರಿಜಿಸ್ಟ್ರೇಷನ್ ಸಂಬಂಧಪಟ್ಟಾಗಿ ಇದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಈಗ ಮದುವೆ ನೋಂದಣಿ ಮಾಡುವಾಗ ಸಾಂಪ್ರದಾಯಿಕವಾಗಿ ವಿವಾಹ ಆಗಿ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಅನ್ನು ಇಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತಹದ್ದು, ನೋಂದಣಿ ಮಾಡ್ಕೊಳ್ಬಹುದು. ಇದು ಸಿಂಪಲ್ ಪ್ರೊಸೆಸ್. ಅದರಲ್ಲಿ ವಿಟ್ನೆಸ್ ಬ್ಲಡ್ ರಿಲೇಷನ್ಶಿಪ್ ಆಗ್ಬೇಕು, ಅದು ತಂದೆ ತಾಯಿ ಅಥವಾ ಅಕ್ಕ ತಂಗಿ ಅಂತವ್ರು ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥ, ಅದರಲ್ಲಿ ಏನು ನೋಟಿಸ್ ಬೋರ್ಡ್ ಆಗಲಿ ಏನು ಇಲ್ಲ. ಒಂದೇಲಿ ಆಗುವಂತಹ ರಿಜಿಸ್ಟ್ರೇಷನ್, ಅದರಲ್ಲಿ ಏನು ಪ್ರೊಸೆಸ್ ಅಷ್ಟೇನಿಲ್ಲ. ಮ್ಯಾರೇಜ್ ಆಲ್ರೆಡಿ ಇರುತ್ತೆ, ಮ್ಯಾರೇಜ್ ಆಗಿರುತ್ತೆ ಅವರದ್ದು ಆಲ್ರೆಡಿ. ಅಂದ್ರೆ ಸಾಂಪ್ರದಾಯಿಕವಾಗಿದ್ದ ಇಲ್ಲಿ ಹಾಲ್ ಅಲ್ಲ ಅಥವಾ ಇಲ್ಲಿ ಆಗಿ ಇರ್ತದೆ ಅದರ ಡಾಕ್ಯುಮೆಂಟ್. ಅಂತೇಳಿದ್ರೆ ಈಗ ಮ್ಯಾರೇಜ್ ಕಾರ್ಡ್ ಆ್ಯಂಡ್ ಹಾಲ್ ಟಿಕೆಟ್, ಹಾಲ್ದು ರಿಸಿಪ್ಟ್. ಮೊದಲು ಹಾಲ್ ರಿಸಿಪ್ಟ್ ಕೇಳ್ತಿರ್ಲಿಲ್ಲ, ಈಗ ಕಂಪಲ್ಸರಿ ಹಾಲ್ ರಿಸಿಪ್ಟ್ ಕೇಳ್ತಾರೆ. ಅದು ಕಂಪಲ್ಸರಿ. ಬಟ್ ಇದರಲ್ಲಿ ಕೂಡ ಡೇಟ್ ಆಫ್ ಬರ್ತ್ ಪ್ರೂಫಿಗೆ SLC ಮಾಸ್ ಕಾರ್ಡ್ ಅವ್ರು ಏನು ತಗೋಬರ್ಬೋದು, ಆಧಾರ್ ಕಾರ್ಡ್ ಕಂಪಲ್ಸರಿ. ಅದನ್ನು ಇಟ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಇದು ಪ್ರೊಸೆಸ್ ಇದೆ ಹಾಗೆ. ಸೊ ಈ ತರದ ಒಂದು ಪ್ರೊಸೀಜರ್ ಇದೆ. ಇಲ್ಲಿ ಕೂಡ ಸಾಕ್ಷಿ ಬೇಕಾಗುತ್ತೆ, ವಿಟ್ನೆಸ್ ಬೇಕು. ಎಷ್ಟು ಬೇಕಾಗುತ್ತೆ? ಅದು ಸ್ತ್ರೀ, ಸ್ತ್ರೀ. ಇಲ್ಲೂ ಕೂಡ ಮೂರು ವಿಟ್ನೆಸ್ ಬೇಕಾಗುತ್ತೆ. ಆದ್ರೆ ಇಲ್ಲಿ ಒಂದು ಸ್ವಲ್ಪ ಬದಲಾವಣೆ, ಫ್ಯಾಮಿಲಿ ಒಳಗೆ ಇರಬೇಕು, ಫ್ಯಾಮಿಲಿಯವರೇ ಸಾಕ್ಷಿಗಳಾಗಿ ಬರಬೇಕಾಗುತ್ತೆ. ಔಟ್ಸೈಡ್ ಅಲ್ಲಿ ಇರ್ಲಿಕ್ಕಿಲ್ಲ, ಹೊರಗಿನವರನ್ನ ಕರ್ಕೊಂಡು ಬಂದು ವಿಟ್ನೆಸ್ ಆಗುವ ಹಾಗಿಲ್ಲ. ಹಾಗಾದ್ರೆ ಈಗ ಈಗ ಒಬ್ಬರು ಅನ್ಯ ಧರ್ಮದವರು, ಎರಡು ಬೇರೆ ಧರ್ಮದವರು, ಅವರು ಹೋಗಿ ಒಂದು ಕಡೆ ಮದುವೆ ಆಗಿ ಬರಬಹುದಾ? ಈ ತರ ಧರ್ಮದವರು ಆಗಿದ್ರೆ ಅಲ್ಲಿ ಅವರದ್ದು ಧರ್ಮಕ್ಕೆ ಬದಲಾಗಿ, ಈಗ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಾದ್ರೆ, ಈಗ ಒಂದು ಹಿಂದೂ ಕ್ರಿಶ್ಚಿಯನ್ ಅಂತ ಇಟ್ಕೊಳ್ಳಿ. ಈಗ ಗಂಡು ಹಿಂದೂ ಹೆಣ್ಣು ಕ್ರಿಶ್ಚಿಯನ್ ಆಗಿದ್ರೆ ಮದುವೆ ಎಲ್ಲಿ ಬೇಕಾದ್ರು ಮಾಡ್ಕೋಬಹುದು. ಅವರು ಒಂದು ವೇಳೆ ಕ್ರಿಶ್ಚಿಯನ್ ಧರ್ಮದವರು ಹಿಂದಿಗೆ ಕನ್ವರ್ಟ್ ಆಗಿಯೇ ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಹಿಂದೂ ಧರ್ಮದ ಪ್ರಕಾರ ಮದುವೆ ಆಗ್ತಾರೆ ಅಂತ ಆದ್ರೆ ಆ ತರ ಮಾಡ್ಕೊಳ್ಳಬೇಕು. ಅವರು ಹಿಂದೂ ಧರ್ಮ ಕನ್ವರ್ಟ್ ಆಗಿ ಅಫಿಡವಿಟ್ ಎಲ್ಲ ಇಟ್ಕೊಂಡು ಅವರು ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಒಂದು ವೇಳೆ ಹುಡುಗ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರಂತಾದ್ರೆ ಅವ್ರಿಗೆ ಕನ್ವರ್ಟ್ ಆಗಿ ಅಲ್ಲಿ ಅವರ ಪ್ರೊಸೆಸ್ ಪ್ರಕಾರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಅಂದ್ರೆ ಈ ಮೂರು ಕಾಯ್ದೆಯಲ್ಲಿ ಎಲ್ಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಾದ್ರೂ ಅವರು ಸಮಾನ ಧರ್ಮದವರಾಗಿರ್ಬೇಕಾದದ್ದು ಬಹಳ ಬಹಳ ಮುಖ್ಯ. ಒಂದು ವೇಳೆ ಅನ್ಯ ಧರ್ಮ ಆಗಿದ್ರೆ ಅವರು ಅಲ್ಲಿ ಕನ್ವರ್ಟ್ ಹಾಕೊಂಡು ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಪ್ರಕಾರನೇ ಅವರು ಅದು ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಆ ಪ್ರೊಸೀಜರ್. ಓಕೆ. ಇದು ಬಹಳ ಅರ್ಥಪೂರ್ಣವಾದದ್ದು ಮತ್ತು ಬಹಳ ಅಗತ್ಯವಾದದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಕೆಲವರಿಗೆಲ್ಲ ಗೊಂದಲ ಆಗ್ತದೆ, ನಾವು ಎಲ್ಲೋ ಹೋಗಿ ಮದುವೆ ಆಗ್ತೇವೆ ಮತ್ತೆ ಹೋಗಿ ನಾವು ರಿಜಿಸ್ಟರ್ ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ ಅಲ್ಲಿ ಯಾವ ಧರ್ಮಕ್ಕೆ ನೀವು ಬದಲಾಗಿದ್ದೀರಿ ಅನ್ನುವಂಥದ್ದು ಅಫಿಡವಿತ್ ಮಾಡಿಕೊಂಡೇ ಬರಬೇಕಾಗುತ್ತೆ ಅನ್ನುವಂಥದ್ದು. ಇಲ್ಲದಿದ್ರೆ ಅದು ವ್ಯಾಲಿಡ್ ಆಗಲ್ಲ. ಸರಿ ಸರಿ ಸರಿ. ಈಗ ಒಂದ್ವೇಳೆ ಹಿಂದೂ ಕ್ರಿಶ್ಚಿಯನ್ಸ್ ಇದ್ರೆ ಅವ್ರು ಡೈರೆಕ್ಟ್ ಆಗಿ ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಅವ್ರು ಮ್ಯಾರೇಜ್ ಆಗಿದ್ದಲ್ಲಿ ಅದು ವ್ಯಾಲಿಡ್ ಇಲ್ಲ, ಅದು ಮದುವೆಗೆ ವ್ಯಾಲಿಡಿಟಿ ಬರುವುದಿಲ್ಲ. ಓಕೆ ಓಕೆ ಓಕೆ. ಸೊ ಅವರೊಂದು ಅಫಿಡವಿತ್ ಅನ್ನ ಕನ್ವರ್ಟ್ ಆಗಬೇಕು. ಕನ್ವರ್ಟ್ ಅನ್ನುವಂಥದ್ದು ಒಂದು ಹಿಂದೂ ಕನ್ವರ್ಟ್ ಆಗಬೇಕು, ಒಂದು ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗಿ ಅವ್ರ ಮ್ಯಾರೇಜ್. ಓಕೆ ಓಕೆ. ಭಾರತದಂತ ದೇಶದಲ್ಲಿ ಇಂಥದ್ದು ಬಹಳ ಸೂಕ್ಷ್ಮ ವಿಚಾರ, ಯಾರೂ ತಿಳಿದಿರ, ಎಲ್ರಿಗೂ ಎಚ್ಚರ ಇರಬೇಕಾದದ್ದು, ಈ ಕುರಿತಾಗಿ ಎಚ್ಚರ ಇರಬೇಕಾದದ್ದು ಬಹಳ ಮುಖ್ಯ. ಸೊ ಇಲ್ಲಿ ನೀವು ಹೇಳುವಂತ ದಾಖಲೆಗಳಲ್ಲಿ ಒಂದು ಮದುವೆಗೆ ಇನ್ವಿಟೇಷನ್ ಕಾರ್ಡ್, ಫೋಟೋಗಳು ಏನು ಬೇಕಾಗುತ್ತೆ? ಬೇಕು. ಪಾಸ್ಪೋರ್ಟ್ ಸೈಜ್ ಇದು ಜಾಯಿಂಟ್ ಫೋಟೋ ಬೇಕು ಇದರಲ್ಲಿ. ಅದರಲ್ಲಿ ಪಾಸ್ಪೋರ್ಟ್ ಸೈಜ್ ಇದು ಒಂದು ಸಿಂಗಲ್ ಸಿಂಗಲ್ ನಾರ್ಮಲ್ ಪಾಸ್ಪೋರ್ಟ್ ಸೈಜ್ ಜಾಯಿಂಟ್ ಫೋಟೋಗಳು, ಮದುವೆ ಫೋಟೋಗಳು ಅಂತ ಅಲ್ಲ. ಅಲ್ಲ. ಹಾ,
ಅಂದ್ರೆ ಮದುವೆ ಫೋಟೋಲಿ ಪಾಸ್ಪೋರ್ಟ್ ಸೈಜ್ ಕಟ್ಟಿಂಗ್ ಮಾಡ್ಕೊಂಡು ಮಾಡ್ಕೋಬಹುದು. ಮದುವೆ ಆಗಿದ್ದಾರೆ ಅನ್ನುವಂತ ಆ ತರದ ಫೋಟೋಗಳು ಬೇಕಾಗಿಲ್ಲ, ಒಟ್ಟಿಗೆ ನಿಂತ್ಕೊಂಡಿರುವಂತ ಪಾಸ್ಪೋರ್ಟ್ ಸೈಜ್ ನ ಫೋಟೋಗಳು ಸಾಕಾಗುತ್ತೆ. ಮದುವೆ ಇನ್ವಿಟೇಷನ್ ಕಾರ್ಡ್ ಬೇಕು, ಮತ್ತೆ ಹಾಲ್ ರಿಸಿಪ್ಟ್ ಇದು ಬಹಳ ಮುಖ್ಯ. ನೀವು ಯಾವ ಹಾಲ್ ಅಲ್ಲಿ ಅಂದ್ರೆ ಒಂದ್ ವೇಳೆ ಸರಳವಾಗಿ ನಾವು ಹಾಲ್ ಅಲ್ಲಿ ಎಲ್ಲ ಆಗೋದಿಲ್ಲ ಆ ತರ ಎಲ್ಲ ಇದ್ರೆ ಇದು ಅಗತ್ಯ ಇಲ್ಲ. ಇಲ್ಲ ತೊಂದರೆ ಇಲ್ಲ, ಅಂದ್ರೆ ಆಲ್ರೆಡಿ ಅವ್ರ ದೇವಸ್ಥಾನ ಯಾವ್ದೋ ಒಂದು ಮಾಡಿರ್ತಾರೆ, ಅಲ್ಲಿ ರಿಸಿಪ್ಟ್ ಅಂತ ಕೊಟ್ಟೆ ಕೊಡ್ತಾರೆ ಅಂತ ರಿಸಿಪ್ಟ್ ಗಳನ್ನ ಇಟ್ಕೊಂಡು ಹೋಗಬೇಕಾಗುತ್ತೆ. ಮತ್ತೆ ಮೂರು ಜನ ಸಾಕ್ಷಿಗಳು ಬೇಕಾಗುತ್ತೆ. ಇಲ್ಲಿ ಈ 30 ದಿನ 60 ದಿನ ಆ ತರದ ಪ್ರೊಸೀಜರ್ ಇಮಿಡಿಯೇಟ್ಲಿ ಸಿಗುವಂತ ಪ್ರೊಸೀಜರ್ ಮಾಡ್ಕೊಳ್ಬಹುದು. ಸೊ ಇದು ಸ್ವಲ್ಪ ಸರಳವಾದದ್ದು, ಆದ್ರೆ ಬಹಳ ಅಗತ್ಯವಾದದ್ದು ಅನ್ನುವಂಥದ್ದನ್ನ ಹೇಳ್ತೇವೆ. ಸೊ ಇಲ್ಲಿ ರಿಜಿಸ್ಟರ್ಡ್ ಮ್ಯಾರೇಜ್ ಅಲ್ಲೂ ಮತ್ತೆ ಈ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಲ್ಲೂ ಸರ್ಟಿಫಿಕೇಟ್ ಅಂತ ಒಂದು ಕೊಡ್ತೀರಲ್ಲ, ಅದು ಬಹಳ ಮುಖ್ಯ ಆಗುತ್ತೆ ಅಂತ ಆಗುತ್ತೆ. ಸಾಧಾರಣವಾಗಿ ಸರ್ಟಿಫಿಕೇಟ್ ಅಂದ್ರೆ ಹೇಗಿರುತ್ತೆ, ಏನು ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ? ಅದರಲ್ಲಿ ಫೋಟೋಸ್ ಮೆನ್ಷನ್, ಬಕ ಸಿಗ್ನೇಚರ್ ಮೇನ್ ಅಂದ್ರೆ ಆ ಫೋಟೋ ಸಿಗ್ನೇಚರ್ ಹೊರಗಡೆ ಒಳಗಡೆ ಇರ್ತದೆ. ದೆನ್ ಮತ್ತೆ ಅವರ ಡೀಟೇಲ್ಸ್ ಇರುತ್ತೆ ಅಂತ ಹೇಳಿದ್ರೆ, ಇಂಥ ದಿನ ಇಂಥವ್ರು ಇಲ್ಲಿ ಮ್ಯಾರೇಜ್ ಆಗಿದ್ದಾರೆ, ಈಗ ಹಾಲ್ ಅಲ್ಲಿ ಆಗಿದ್ರೆ ಇಂಥ ಹಾಲ್ ಅಲ್ಲಿ ಇಂಥವ್ರ ಮಕ್ಕಳು ಇಂಥವ್ರ ರಿಜಿಸ್ಟ್ರೇಷನ್ ಆಗಿದೆ, ಮದುವೆ ಆಗಿದೆ, ಇವ್ರು ಇಲ್ಲಿ ಬಂದು ಇಂಥ ತಾರೀಕು ದಿನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿದ್ದಾರೆ ಅಂತಕೊಂಡು ಮೆನ್ಷನ್ ಇರುತ್ತೆ. ಸೊ ಇಂಥ ದಿನ ಮದುವೆ ಆಗಿದ್ದಾರೆ, ಇಂಥ ದಿನ ರಿಜಿಸ್ಟ್ರೇಷನ್ ಆಗಿದೆ, ಟೈಮ್ ಅಲ್ಲಿ ಆಗಿದೆ ಅಂತಕೊಂಡು ಬರ್ತಿರ್ತಾರೆ. ಓಕೆ ಓಕೆ ಓಕೆ, ಎರಡು ಡೀಟೇಲ್ಸ್ ಇರುತ್ತೆ, ಎರಡು ದಿನಗಳು ಕೂಡ ಅಲ್ಲಿ ಮೆನ್ಷನ್ ಆಗಿರುತ್ತದೆ. ಓಕೆ ಓಕೆ. ಈಗ ಸರ್ಟಿಫಿಕೇಟ್ ನ ಇಂಪಾರ್ಟೆನ್ಸ್ ಈಗಾಗಲೇ ನಾವು ಒಂದು ಸ್ವಲ್ಪ ಮಾತಾಡಿದ್ದೇವೆ ಅದರ ಬಗ್ಗೆ, ಬಟ್ ಒಂದು ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ, ಯಾಕೆ ರಿಜಿಸ್ಟ್ರೇಷನ್ ಆಗಬೇಕು, ಮದುವೆ ಆದ್ಮೇಲೆ ಯಾಕೆ ರಿಜಿಸ್ಟರ್ ಆಗಬೇಕು ಅನ್ನೋದಾದ್ರೆ ಏನು ಹೇಳ್ತೀರಿ? ಮೊದಲಿನ ಟೈಮಲ್ಲಿ ಯಾವುದೇ ಕಾರಣಕ್ಕೂ ರಿಜಿಸ್ಟ್ರೇಷನ್ ಆಗ್ಬೇಕಂತ ಕಂಪಲ್ಸರಿ ಇರ್ಲಿಲ್ಲ, ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಎಲ್ಲರೂ ಪ್ರಾಂಪ್ಟ್ ಆಗಿ ಇದ್ರು ನೋಡ್ಲಿಕ್ಕೆ ಹೋದ್ರೆ. ಈಗ ಜನರೇಷನ್ ಚೇಂಜ್ ಆಗ್ತಿದ್ದ ಹಾಗೆ ಮಾನಸಿಕವಾಗಿ ಎಲ್ಲರೂ ಚೇಂಜ್ ಆಗ್ತಿದ್ದಾರ. ಆದ ಕಾರಣದಿಂದಾಗಿ ಒಂದು ಚೀಟಿಂಗ್ ಮಾಡ್ಕೋಬಾರ್ದು ಯಾರಿಗೂ ಕೂಡ, ಮೋಸ ಆಗ್ಬಾರ್ದು ಒಬ್ಬರಿಗೆ. ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡಬೇಕು ಅನ್ನುವಂಥದ್ದು ಒಂದು ಉದ್ದೇಶ, ಅದಕ್ಕೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡಿದ್ದಾರೆ. ಸರಿ ಸರಿ. ಅಂದ್ರೆ ಒಂದು ಎರಡನೇ ಮ್ಯಾರೇಜ್ ಆಗುವಂತಹದ್ದಾಗ್ಲಿ ಅಥವಾ ಏನು ಮೋಸ ಮಾಡುವಂಥದ್ದಾಗ್ಲಿ ಅಥವಾ ಮೋಸ ಮಾಡಿ ಅವರನ್ನು ಬಿಟ್ಟು ಹೋಗಿ ಅವನು ಡಿವೋರ್ಸ್ ಪ್ಲಾನರ್ ಇದ್ರೆ ಅಂತ ಟೈಮಿಗೆ ನಾವು ಇಂಥವ್ರು ಇಂಥವ್ರ ಮದುವೆ ಆಗಿದ್ದೇವೆ ಅಂತ ಹೇಳುವ ಒಂದು ಪ್ರೂಫಿಗೋಸ್ಕರ ಅದನ್ನು ಮಾಡಬೇಕು ಅಂತ ಹೇಳುವ. ಓಕೆ. ಸೊ ಇಲ್ಲಿ ಮೋಸ ಅನ್ನುವಂಥದ್ದು ಒಂದು, ಅದನ್ನು ಹೊರತುಪಡಿಸಿ ಬೇರೆ ಯಾವುದಕ್ಕೆ ಉಪಯೋಗಕ್ಕೆ ಬರ್ತದೆ? ಬೇರೆ ಔಟ್ ಸೈಡ್ ಹೋಗೋದಂತ ಹೇಳಿದ್ರೆ ಹೊರದೇಶಕ್ಕೆ ಹೋಗುವಂಥದ್ದಾಗಲಿ ಅವರಿಗೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಕಂಪಲ್ಸರಿ ಬೇಕು. ಅಥವಾ ಈಗ ಕೆಲವು ಕಡೆ ಅಂತೇಳಿದ್ರೆ ಬರ್ತಾ ಆಗಿರ್ತದೆ ಬೇಬಿ ಬರ್ತಾ ಇದ್ದಾಗ ಅಂತೇಳಿದ್ರೆ ಹುಡುಗಿ ಮಗುವಿಗೆ ಕೆಲವು ಕಾನೂನುಗಳು ಬಂದಿದೆ ಈಗ, ಅಂತ ಅವರಿಗೆ ಅಮೌಂಟ್ ಸಿಗೋ ಸಹಾಯಧನ, ಆ ಸಹಾಯಧನಕ್ಕೋಸ್ಕರ ಮ್ಯಾರೇಜ್ ರಿಜಿಸ್ಟ್ರೇಷನ್ ಪ್ರೂಫ್ ಅನ್ನು ಕೇಳುವಂತಹದ್ದು ಆಲ್ಮೋಸ್ಟ್ ಕೆಲವು ಡಾಕ್ಯುಮೆಂಟ್ಸ್ಗೆ ಕಂಪಲ್ಸರಿ ಈಗ ಬೇಕೆ. ಈಗ ಜಾಬಿಗೆ ಹೋಗುವಂತಹದ್ದಾಗ್ಲಿ ಎಲ್ಲದಕ್ಕೂ ಮ್ಯಾರೇಜ್ ರಿಜಿಸ್ಟ್ರೇಷನ್ ಈಗ ಕಂಪಲ್ಸರಿ ಮಾಡಿದ್ದಾರೆ, ಕಂಪಲ್ಸರಿ ಮಾಡಬೇಕಾಗುತ್ತೆ. ಸೊ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗಿದೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ, ಎಸ್ಪೆಷಲಿ ವೀಸಾ, ಫ್ಯಾಮಿಲಿ ವೀಸಾಗಳನ್ನೆಲ್ಲ ಪಡ್ಕೊಳ್ಬೇಕಾಗುತ್ತೆ. ಬೇರೆ ಕಡೆ ಜಾಬ್ ಮಕ್ಕಳು ಹುಟ್ಟಿದಾಗ ಅವರಿಗೆ ಒಂದು ಸಹಾಯಧನ ಅಂತ ಇರುತ್ತೆ, ಸರ್ಕಾರದಿಂದ ಸೌಲಭ್ಯಗಳು ಬರುವಂತದ್ದು, ಆ ಟೈಮಲ್ಲಿ ಇದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಕಂಪಲ್ಸರಿ ಬೇಕು. ಓಕೆ. ಅಂದ್ರೆ ನಾನು ಒಂದು ವೇಳೆ ಬೇಡ ಅಂತ ಹೇಳಿದ್ರೆ ಬದುಕೋಬಹುದು, ಇನ್ನೂ ಅಗತ್ಯ ಅಂತಲ್ಲ, ಆದ್ರೆ ಖಂಡಿತವಾಗಿ ಇಲ್ಲಿ ಸಿಕ್ಕಿ ಬೀಳುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗಾಗಿ ವೀಕ್ಷಕರೇ ಇದೊಂದು ಬಹಳ ಮುಖ್ಯ. ಕೆಲವರು ಇದನ್ನೆಲ್ಲ ಸ್ವಲ್ಪ ಲೈಟ್ ಆಗಿ ತೆಗೆದುಕೊಳ್ತಾರೆ, ಮದುವೆ ಆಗಿದೆನಲ್ಲ ಎಲ್ರಿಗೂ ಗೊತ್ತಿದೆ ಅಲ್ಲ ಮತ್ತೆ ಯಾಕೆ ಇಂಥದ್ದೆಲ್ಲ ಬರುತ್ತೆ. ಅಥವಾ ನೀವು ನಮ್ಮ ಈ ಹಳೆಯ ಸಿನಿಮಾಗಳಲ್ಲೆಲ್ಲ ಯಾವುದೋ ಹಾಲಿನ ಚಿತ್ರವೋ ಇನ್ನೊಂದು ಮದುವೆ ಚಿತ್ರವೋ ತಾಳಿ ಕಟ್ಟಿದ ಚಿತ್ರವೋ ಅಂಥದ್ದನ್ನು ತೋರಿಸಿದ್ರೆ ಸಾಕಾಗುತ್ತೆ ಅನ್ನೋದು ಖಂಡಿತವಾಗಿ ಕಾನೂನಿನ ಮಟ್ಟಿನಲ್ಲಿ ಇಂಥ ಯಾವ ಇಮೋಷನ್ಸಿಗೂ ನಿಜವಾಗಿ ಬೆಲೆ ಬರುವಂಥದ್ದು, ಮಾನ್ಯತೆ ಸಿಗುವಂಥದ್ದು ರಿಜಿಸ್ಟರ್ ಆದಾಗ ಮಾತ್ರ. ಹಾಗಾಗಿ ಬಹಳ ಮುಖ್ಯ ಸರ್ಟಿಫಿಕೇಟನ್ನು ಪಡೆದುಕೊಳ್ಳುವಂಥದ್ದು, ಮದುವೆಯ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡು. ಈಗ ಜನರೇಷನ್ ಚೇಂಜ್ ಆಗೋ ಹೊತ್ತಿಗೆ ಈಗಂತೂ ಬೇಕೇ ಬೇಕು. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ, ಈಗ ಒಬ್ಬ ಮೋಸ ಮಾಡ್ತಾನೆ ಅಂತ ಸರ್ಟಿಫಿಕೇಟ್ ಪಡ್ಕೊಂಡ ಮೇಲೆ ಹೇಗೆ ಗೊತ್ತಾಗುತ್ತೆ? ಎಲ್ಲದ ನೋಂದಣಿ ಮಾಡ್ಕೊಂಡಿದ್ದಾಗ ಆಲ್ರೆಡಿ ಈಗ ಕಂಪ್ಯೂಟರೈಸ್ ಎಲ್ಲ ಸರ್, ಅಲ್ಲಿ ನೋಂದಣಿ ಇವ್ರ ಹೆಸರು ಬಂದ ತಕ್ಷಣ ಆಟೋಮೆಟಿಕ್ಲಿ ಅವ್ರಿಗೆ ಮ್ಯಾರೇಜ್ ಆಗಿದೆ ಅಂತ ಗೊತ್ತಾಗ್ತದೆ. ಓಕೆ. ಸೊ ನಾನು ವಂಚನೆ ಮಾಡಿ ಇಲ್ಲೂ ಮದುವೆ ಆಗಿ ಉಡುಪಿ ಮಂಗಳೂರಲ್ಲಿ ಮಡಿಕೇರಿಯಲ್ಲಿ ಇನ್ನೊಂದು ಕಡೆ ಆಗ್ಲಿಕ್ಕೆ ಆಗುದಿಲ್ಲ. ಸೊ ನನ್ನ ಹೆಸರು ನನ್ನ ಡೀಟೇಲ್ ಅನ್ನು ಬೇಸಿಕ್ ಡೀಟೇಲ್ ಅನ್ನು ಹಾಕಿದಾಗ ಬರುತ್ತೆ. ಓಕೆ ಓಕೆ. ಸರಿ, ಒಂದು ಈ ನಡುವೆ ಒಂದು ಕರೆ ಇದೆ. ಸಂತೋಷ್ ಅವರು ಕರೆ ಮಾಡಿ. ಸಂತೋಷ್ ನಮಸ್ತೆ. ಹಲೋ ಹಲೋ ನಮಸ್ತೆ ಸಂತೋಷ್. ನಮಸ್ತೆ. ಇವತ್ತು ವಕೀಲರು ಇದ್ದಾರೆ ನಮ್ಮ ಜೊತೆಗೆ ರಿಜಿಸ್ಟರ್ ಮ್ಯಾರೇಜ್ ಬಗ್ಗೆ ಮಾತಾಡಲಿಕ್ಕೆ. ಪ್ರಶ್ನೆ ನೇರವಾಗಿ ಕೇಳ್ಬೋದು ವಕೀಲರಿಗೆ. ನಮಸ್ತೆ ಮೇಡಮ್. ನಮಸ್ತೆ, ಮಾತಾಡಿ. ಹಲೋ ನಮಸ್ತೆ, ಹೇಳಿ ಸರ್. ಹಲೋ ಹೇಳಿ ಸರ್, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ, ಹೇಳಿ ಸರ್. ಕೇಳಿಸ್ತದೆ ಕೇಳಿಸ್ತದೆ ಸಂತೋಷ್, ಮಾತಾಡಿ. ನನಗೆ ಅದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಮತ್ತು ರಿಜಿಸ್ಟರ್ ಮ್ಯಾರೇಜ್ ಅದು ಡಿಫರೆನ್ಸ್ ಗೊತ್ತಾಗಲಿಲ್ಲ. ಓಕೆ ಓಕೆ. ಈಗ ಮದುವೆ ಆದ್ಮೇಲೆ
ರಿಜಿಸ್ಟರ್ ಆಗ್ತದಲ್ಲ ರಿಜಿಸ್ಟರ್ ಮ್ಯಾರೇಜ್ ಅದಕ್ಕೆ ಡಿಫರೆನ್ಸ್. ಓಕೆ 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 ಸಂತೋಷ್ ಕಾಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಟಿವಿಯಲ್ಲಿ ವಕೀಲರು ಉತ್ತರವನ್ನು ಹೇಳ್ತಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದು ಸಾಧಾರಣವಾಗಿ ಸರ್ವೇ ಸಾಧಾರಣವಾಗಿ ನಾವು ಮತ್ತೆ ಮತ್ತೆ ಮಾತಾಡಿದ ಮೇಲೂ ಅದೊಂದು ಕನ್ಫ್ಯೂಷನ್ ಬಂದೇ ಬರುತ್ತೆ. ಯಾಕಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಬೇರೆ, ಮ್ಯಾರೇಜ್ ರಿಜಿಸ್ಟ್ರೇಷನ್ ಬೇರೆ. ಸಿಂಪ್ಲಿ ಹೇಳ್ತಾರೆ ಹೇಳಿ, ರಿಜಿಸ್ಟರ್ ಮ್ಯಾರೇಜ್ ಅಂತ ಹೇಳಿದ್ರೆ ಮದುವೆಕ್ಕಿಂತ ಮೊದಲು, ಈಗ ಧಾರ್ಮಿಕವಾಗಿ ನಾವು ಪ್ರೊಸೆಸ್, ಈಗ ಸಾಂಪ್ರದಾಯಿಕವಾಗಿ ಮದುವೆ ಆಗಿ ಮದುವೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತ ಹೇಳ್ಕೊಂತೀವಿ. ರಿಜಿಸ್ಟರ್ ಮ್ಯಾರೇಜ್ ಅಂತ ಹೇಳಿದ್ರೆ ಮದುವೆಕ್ಕಿಂತ ಮೊದಲು ನಮ್ದು ಸಾಂಪ್ರದಾಯಿಕ ಮಾಡುವಂತಹದ್ದಲ್ಲ, ನಾವು ಔಟ್ ಸೈಡ್ ಇದು 30 days ಇದು ಮಾಡಿ ನೋಟಿಸ್ ಪೀರಿಯಡ್ ಅಂತ ಹಾಕುವಂಥದ್ದು ರಿಜಿಸ್ಟರ್ ಮ್ಯಾರೇಜ್ ಅಂತ ಹೇಳ್ಕೊಂಡು ಹೇಳ್ತಾರೆ. ಇಷ್ಟೇ ಅದು ಡಿಫ್ರೆನ್ಸ್, ಎಷ್ಟೇನು ಡಿಫ್ರೆನ್ಸ್ ಇಲ್ಲ. ಸರ್ಟಿಫಿಕೇಟ್ ಕೊಡುವಂಥದ್ದು ಒಂದೇ ರೀತಿ ಸೇಮ್, ಬಟ್ ಅಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಮ್ಯಾರೇಜ್ ಎಲ್ಲಿ ಆಗಿದೆ, ಮ್ಯಾರೇಜ್ ಡೇಟ್ ಎಲ್ಲ ಮೆನ್ಷನ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಸಬ್ರಿಸ್ಟ್ ಆಫೀಸಲ್ಲಿ ಯಾವ ದಿನ ಹೋಗಿದ್ದೀವಿ ಆ ದಿನ ಡೇಟಲ್ಲಿ ಅವರು ಮ್ಯಾರೇಜ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿದ್ದಾರೆ ಅನ್ನುವಂಥದ್ದಾಗುತ್ತೆ. ಮತ್ತೆ ಬೇಕಾದ್ರೆ ಅವರು ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ ಮೇಲೆ ಬೇಕಾದ್ರೆ ಔಟ್ ಸೈಡ್ಗೆ ಹೋಗಿ ಟೆಂಪಲ್ ಎಲ್ಲ ಎಲ್ಲಿ ಬೇಕಾದ್ರೂ ಮ್ಯಾರೇಜ್ ಆಗ ಇನ್ನೊಂದು ಮ್ಯಾರೇಜ್ ರಿಸೆಪ್ಷನ್ ಥರನೋ ಇನ್ನೊಂದೇನೋ ಮಾಡ್ಕೊಬೋದು. ಸೊ ಬಹಳ ಸರಳ, ಒಂದು ನನಗೆ ಯಾವುದೇ ಸಾಂಪ್ರದಾಯಿಕ ಹಿನ್ನೆಲೆಗಳು ಬೇಡ, ಮದುವೆ ಬೇಡ, ಸಂಸ್ಕಾರಗಳು ಬೇಡ, ನಮ್ಮ ಧರ್ಮಗಳು ಬೇರೆ, ಜಾತಿ ಬೇರೆ ಅಂತ ಇದ್ದಂತ ಹೊತ್ತಲ್ಲಿ, ಮನೆಯವರ ವಿರೋಧ ಇದೆ ಅನ್ನುವಂಥ ಹೊತ್ತಲ್ಲಿ ನೀವು ನೇರವಾಗಿ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಿ ರಿಜಿಸ್ಟರ್ ಮಾಡಿ 30 days ಕಾದು ಮತ್ತೆ ರಿಜಿಸ್ಟರ್ ಫೈನಲ್ ಮಾಡಿಕೊಂಡ್ರೆ ಅದು ರಿಜಿಸ್ಟರ್ ಮ್ಯಾರೇಜ್. ಎಲ್ಲ ಮದುವೆಯನ್ನು ಧಾರ್ಮಿಕ ವಿಧಿವಿಧಾನಗಳ ಮೂಲಕವಾಗಿ ಆಗಿ ನಂತರ ಅದಕ್ಕೊಂದು ಮಾನ್ಯತೆ, ಅದಕ್ಕೊಂದು ಪಡ್ಕೊಳ್ಳಿಕ್ಕೆ ಬೇಕಾಗಿ ನೀವು ಬಂದು ಆಫೀಸಿಗೆ ಬಂದು ರಿಜಿಸ್ಟರ್ ಮಾಡಿಕೊಳ್ಳುವಂಥದ್ದು ಸರಳವಾದ ಪ್ರೊಸೀಜರ್ ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು ಅದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಎಂಬುದಾಗಿ ನಾನು ಭಾವಿಸ್ತೇನೆ. ಸಂತೋಷ್ ಅವರಿಗೆ ಉತ್ತರ ಸಿಕ್ಕಿದೆ ಎಂಬುದಾಗಿ. ಸೊ ನೀವು ಹೇಳ್ತಾ ಇದ್ರೆ ಈಗ ನಮ್ಮ ಕಂಪ್ಯೂಟರೈಸ್ಡ್ ವ್ಯವಸ್ಥೆಗಳು ತಪ್ಪನ್ನು ಬೇಗ ಹಿಡಿತದೆ, ಕಳ್ಳನನ್ನು ಬೇಗ ಹಿಡಿತದೆ. 3-4 ಮದುವೆ ಆಗ್ತಾನೆ ಅಥವಾ ನಾನು ಮದುವೆ ಆಗ್ತಾನೆ ಹೋಗ್ತೇನೆ ದುಡ್ಡಿಗಾಗಿಯೋ ವರದಕ್ಷಿಣೆಗಾಗಿಯೋ ಅಥವಾ ಇನ್ನೊಬ್ರು ಯಾರಿಗೋ ಮೋಸ ಮಾಡ್ಲಿಕ್ಕೆ ಬೇಕಾಗಿಯೋ ನಾನು ಮದುವೆ ಆಗ್ತಾನೆ. ನಾವು ಅಂತ ಅನೇಕ ಕೇಸ್ಗಳನ್ನು ನೋಡಿದ್ದೇವೆ. 10-20 ಮದುವೆಗಳು ಆದವರೆಲ್ಲ ಕೆಲವೊಂದೆಲ್ಲ ಬಹಳ ವಿಚಿತ್ರವಾದಂಥ ಕೇಸ್ಗಳನ್ನು ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ಅಂಥದ್ದನ್ನು ತಡಿಲಿಕ್ಕೆ ಬೇಕಾಗಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಇಸ್ ಕಂಪಲ್ಸರಿ, ವೆರಿ ಇಂಪಾರ್ಟೆಂಟ್. ಇದನ್ನು ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಯಾರೇ ಆಗಲಿ ಕಡೆಗಣಿಸಬಾರದು ಮತ್ತು ನೆಗ್ಲೆಕ್ಟ್ ಮಾಡಬಾರದು. ಮದುವೆ ಆದ ಕೂಡಲೇ ಇಲ್ಲಿ ಏನಾದರೂ ಟೈಮ್ ಡ್ಯೂರೇಷನ್ ಅಂತ ಏನಾದರೂ ಉಂಟಾ, ಮದುವೆ ಆದ ನಂತರ ಇಷ್ಟೇ ದಿನದೊಳಗೆ ಮಾಡ್ಕೊಳ್ಬೇಕು? ಇಲ್ಲ ಇಲ್ಲ, ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು, ಯಾವಾಗ ಬೇಕಾದರೂ ಮಾಡ್ಕೋಬಹುದು. ಬಟ್ ಬೇಗ ಆದಷ್ಟು ಒಳ್ಳೇದು. ಈಗ ಸಾಧಾರಣವಾಗಿ ಹೆಚ್ಚು ಬೇಗ ಮಾಡಿಬಿಡ್ತಾರೆ ಅಂತ ಅನಿಸ್ತದೆ. ಆಲ್ಮೋಸ್ಟ್ ಮದುವೆ ದಿನನೇ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳುವಂತವರು ಸಹ ಇದ್ದಾರೆ. ಮದುವೆ ದಿನ ಹಾಲಿಗೆ ಹೋಗೋ, ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗುವರು ಅಂತ ಇದ್ದಾರೆ. ಓಕೆ, ಆ ಥರನೂ ಇದ್ದಾರೆ. ಅಂದ್ರೆ ಈ ನಮ್ಮ ಕಾನೂನಿಗೆ ಗೌರವ ಕೊಡುವಂಥದ್ದು ಬಹಳ ಮುಖ್ಯ ಮತ್ತು ಇದು ಬಹಳ ಒಳ್ಳೆಯ, ಅಂದ್ರೆ ವಕೀಲರು ಹೇಳ್ತಾರೆ ಒಳ್ಳೆಯ ಬೆಳವಣಿಗೆ, ಆ ಮದುವೆ ದಿನನೇ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳುವಂಥ ಬಹಳ ಒಳ್ಳೆಯ ಬೆಳವಣಿಗೆ. ನಿಜವಾಗಿ ಇಂಥ ಒಂದು ಒಳ್ಳೆಯ ಅಭ್ಯಾಸಗಳು ಬೆಳೆದು ಬಂದರೆ ನಮ್ಮ ಕಾನೂನಿನಲ್ಲಿ ತಪ್ಪುಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆಗಳು ಬಹಳಷ್ಟು ಇರ್ತದೆ ಅನ್ನುವಂಥದ್ದು. ಸೊ ಇಲ್ಲಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಈ ಥರ ಅಂತ ಆದರೆ ಕ್ರಿಶ್ಚಿಯನ್ ಮ್ಯಾರೇಜ್ ಆ್ಯಕ್ಟು ಬೇರೆಯೇ ಇರುತ್ತೆ, ಮುಸ್ಲಿಂ ಮ್ಯಾರೇಜ್ ಆ್ಯಕ್ಟು ಬೇರೆಯೇ ಇರುತ್ತೆ. ಸಾಧಾರಣವಾಗಿ ಒಂದು ಒಂದು ಬ್ರೀಫ್ ಆಗಿ ನೋಡೋದು ಅಂತ ಆದರೆ ಯಾವ ರೀತಿ ಈ ಇವರ ಮ್ಯಾರೇಜ್ ವಿಧಾನಗಳು ಹೇಗಿರು? ಇದು ಮ್ಯಾರೇಜ್ ರಿಜಿಸ್ಟರ್ ಮ್ಯಾರೇಜಲ್ಲಿ, ಮ್ಯಾರೇಜ್ ರಿಜಿಸ್ಟ್ರೇಷನ್ ನಮ್ಮ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ನೋಡಬೇಕಾದ್ರೆ ಹೇ, ಹಾಗೆಯೇ ಅವ್ರದ್ದು ಕ್ರಿಶ್ಚಿಯನ್ ಮ್ಯಾರೇಜ್ ಆ್ಯಕ್ಟಲ್ಲಿ ಕೂಡ ಅವರದೇ ಒಂದು ಪ್ರೊಸೆಸ್ ಇದೆ. ಅವರದೇ ಒಂದು ಸಬ್ರಿಸ್ಟರ್ ಅಂತಿದ್ದಾರೆ, ನಮ್ಮ ಸಬ್ರಿಸ್ಟರ್ ಅಲ್ಲ, ಅವರದೇ ಒಂದು ಸಬ್ರಿಸ್ಟರ್ನ ನೇಮಕ ಮಾಡಿರ್ತಾರೆ. ಅಲ್ಲಿ ಹೋಗಿ ಅವರು ಅದು ಸಬ್ರಿಸ್ಟರ್ ಏನೋ ಡಾಕ್ಯುಮೆಂಟ್ಸ್ ಉಂಟು ಅಲ್ಲಿ ಸಬ್ಮಿಟ್ ಮಾಡಿಕೊಂಡು ಅದನ್ನು ಬ್ಯಾಂಗ್ಳೂರಿಗೆ ಕಳಿಸುವಂಥದ್ದು ಪ್ರೊಸೆಸ್ ಇದೆ. ಅಲ್ಲಿ ಲಾಂಗ್ ಟೈಮ್ ಪ್ರೊಸೆಸ್ ಅವರದ್ದು, ಆ ಟೈಮ್ ಪ್ರೊಸೆಸ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಒಂದು ಪ್ರೊಸೆಸ್ ಅದು ಕ್ರಿಶ್ಚಿಯನ್ ಮ್ಯಾರೇಜ್ ಆ್ಯಕ್ಟಲ್ಲಿ. ಮುಸ್ಲಿಂ ಮ್ಯಾರೇಜ್ ಆ್ಯಕ್ಟಲ್ಲಿ ಬರುವಂತಹದ್ದು ಅವರು ವಕ್ ಬೋರ್ಡ್ ಅಂತ ಕೊಂಡಿದ್ದೆ, ಅಲ್ಲಿಗೆ ಹೋಗಿ ಅವರು ಜಾಯಿಂಟ್ ಆಫೀಸರ್ ತಂದು ಕೊಟ್ಕೊಂಡು ವಿತ್ ಡಾಕ್ಯುಮೆಂಟ್ಸ್ ಅವರದು ಮಸೀದಿಯಲ್ಲಿ ಮಾಡ್ಕೊಂಡಂತ ಮಾಡ್ಕೊಂಡಿದ್ರೆ ಅಲ್ಲಿ ಒಂದು ಲೆಟರ್ ಕೊಡ್ತಾರೆ, ಅವರದ್ದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಲ್ಲಿ ಸಹ ಆಗಿರ್ತದೆ, ಅವರೊಂದು ಲೆಟರ್ ಕೊಡ್ತಾರೆ, ಅವರದ್ದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಒಂದು ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಅದನ್ನು ಅಷ್ಟನ್ನು ಇಟ್ಕೊಂಡು ವಕ್ ಬೋರ್ಡಿಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳುವಂಥ ಪ್ರೊಸೆಸ್ ಇದೆ. ಇದು ಅವರ ಪ್ರೊಸೆಸ್ ಅಂತೂ ಅವರವರ ಪ್ರೊಸೆಸ್ಗೆ ಅವರವ್ರದ್ದೊಂದು. ಸರಿ ಸರಿ, ಇಲ್ಲಿ ಎಲ್ಲಿ ವಿವಾಹ ಆಗ್ತಾರೆ ಅದೆಲ್ಲ ಮುಖ್ಯ ಆಗುತ್ತಾ? ಹೌದು, ಅವರಲ್ಲಿ ಸಹ ಅದೇ ಪ್ರೊಸೆಸ್ ಬರುತ್ತೆ. ಎಲ್ಲಿ ವಿವಾಹ ಆಗಿದ್ದಾರೆ, ಅವ್ರೀಗ ಕ್ರಿಶ್ಚಿಯನ್ಸ್ ಅಲ್ಲಾದ್ರೆ ಅವರು ಎಲ್ಲಿ ಕ್ರಿಶ್ಚಿಯನ್ಸ್ ಧಾರ್ಮಿಕ ಕೇಂದ್ರದಲ್ಲಿ ಆಗಿದ್ದಾರೋ ಅವ್ರು ಅಲ್ಲಿ ಆಗಿದ್ದ ಆ ಪ್ಲೇಸ್ ಅಲ್ಲಿ ಅವರದ್ದು ರಿಜಿಸ್ಟ್ರೇಷನ್ ಆಗ್ತದೆ. ಮುಸ್ಲಿಮ್ಸ್ ಅಲ್ಲಿ ಕೂಡ ಅವರದ್ದು ಮಸೀದಿಯಲ್ಲಿ ಆಗಿರ್ತದೆ, ಅಲ್ಲಿ ರಿಜಿಸ್ಟ್ರೇಷನ್ ಅವರ ಜುರಿಸ್ಡಿಕ್ಷನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಇದು ಅವರದ್ದು ಪ್ರೊಸೆಸ್, ಮುಖ್ಯ ಆಗುತ್ತೆ ಅದು. ಓಕೆ, ಸೊ ಮುಸಲ್ಮಾನರಲ್ಲಿ ಕೂಡ ಯಾವ ರೀತಿ ಜುರಿಸ್ಡಿಕ್ಷನ್ ಸೇಮ್ ಬರುತ್ತೆ ಅಂತಂದ್ರೆ ಗಂಡು ಹೆಣ್ಣಿನ ಕಡೆಗೆ ಎರಡು ಕಡೆಯಲ್ಲಿ ಜುರಿಸ್ಡಿಕ್ಷನ್ ಅವರ ಮಸ್ಟ್ ಬೇಕಾದ. ಈ ವಿವಾಹ ನೋಂದಣಾಧಿಕಾರಿ ಅಂತ ಇರ್ತಾರಲ್ಲ,
ಆಯಾ ಧರ್ಮಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಸಬ್ರಿಷ್ಟ್ ಅಂತ ಕೊಂಡಿದ್ದಾರೆ ಅದು ಧರ್ಮಗೆ ಮನೋಡುವುದಿಲ್ಲ ನಮ್ಮ ಇದರಲ್ಲಿ ಅವರಲ್ಲಿ ಮಾತ್ರ ಅವರದೇ ಧರ್ಮದವರು ಅವರದೇ ಸಬ್ರಿಷ್ಟ್ ಅಂತ ಕೊಂಡಿರ್ತಾರೆ ಅಂದ್ರೆ ಅದು ಕಾನೂನಿನಿಂದ ಹೊಸ ಒಂದು ಅಪಾಯಿಂಟ್ಮೆಂಟ್ ಆಗುವಂತದ್ದು ಅವರಲ್ಲಿ ಅಪಾಯಿಂಟ್ಮೆಂಟ್ ಆಗ್ತದೆ ಓಕೆ ಅದೊಂದು ವಿಶೇಷ ಅಧಿಕಾರ ಅಧಿಕಾರ ವಿವಾಹ ನೋಂದಣಾಧಿಕಾರಿ ಅಂತ ಆಗುವಂತದ್ದು ಸೊ ಅದು ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಹೆಚ್ಚು ಕಾಣಿಸ್ತದೆ ಮುಸಲ್ಮಾನರಲ್ಲಿ ವಕ್ಫ್ ಬೋರ್ಡ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಬಹುದು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಒಟ್ಟಿಗೆ ಇರುತ್ತಾ ಅಥವಾ ಬೇರೆ ಬೇರೆ ಆಗಿರುತ್ತಾ ಹೇಗೆ ಸೇಮ್ ಡಾಕ್ಯುಮೆಂಟ್ಸ್ ಈಗ ಒಬ್ಬ ಕ್ರಿಶ್ಚಿಯನ್ ಮದುವೆ ಆದದ್ದು ನಮಗೆ ಅವ ನೆಕ್ಸ್ಟ್ ಈಗ ಯಾವುದೋ ಇನ್ನೊಂದು ಮದುವೆ ಆಗುವಂತ ಗೊತ್ತಲ್ಲಿ ಯಾರು ಬೇರೆಯವರನ್ನು ಮದುವೆ ಆಗ್ತಾನೆ ಅಂತಂದ್ರೆ ಅದು ದಾಖಲೆಗಳು ನಮಗೆ ಒಟ್ಟಿಗೆ ಸಿಗುತ್ತಾ ಡಾಕ್ಯುಮೆಂಟ್ಸ್ ಅಲ್ಲಿ ಈಗ ಅಂದ್ರೆ ಈಗ ನೀವು ಏನು ಹೇಳಿದ್ರಿ ಕಂಪ್ಯೂಟರೈಸ್ಡ್ ಆಗಿರುತ್ತೆ ಕಂಪ್ಯೂಟರೈಸ್ ಅಲ್ಲಿ ನಮಗೆ ಒಬ್ಬನ ದಾಖಲೆಯನ್ನು ಬಹಳ ಸುಲಭವಾಗಿ ಹಿಡಿಬಹುದು ಅನ್ನುವಂಥದ್ದು ಈಗ ಒಬ್ಬ ಕ್ರಿಶ್ಚಿಯನ್ ಅದೆಲ್ಲ ಒಟ್ಟಿಗೆ ಇರುತ್ತೆ ಅಂತ ಹೇಳುದು ಈಗ ಡಾಕ್ಯುಮೆಂಟ್ಸ್ ಆಗಿ ಒಟ್ಟಿಗೆ ಇರುತ್ತೆ ಅಂತ ಅವರದೇ ಪ್ರೊಸೆಸ್ ಎಲ್ಲ ಅವ್ರದ್ದು ಇರ್ತದೆ ಅವರ ಡಾಕ್ಯುಮೆಂಟ್ಸ್ ಸೇಮ್ ನಮ್ಮ ಹೇಗಿದೆ ಅದರಲ್ಲಿ ಇರುತ್ತೆ ನಾಡಿದ ಒಬ್ಬ ಕ್ರಿಶ್ಚಿಯನ್ ಒಂದು ಹಿಂದೂ ಹುಡುಗಿಯನ್ನು ಮದುವೆ ಆಗಿ ಮೋಸ ಮೋಸದಲ್ಲಿ ಮದುವೆ ಆಗ್ಲಿಕ್ಕೆ ಹೊರಟ್ರೆ ಅದು ನಮಗೆ ಹಿಡಿಲಿಕ್ಕೆ ಆಗ್ತದೆ ಅವರದ್ದು ರಿಜಿಸ್ಟ್ರೇಷನ್ ಫಾರ್ಮ್ ತೆಗೆದು ಇವರನ್ನು ಏನು ಕಾನೂನು ಪ್ರಕಾರವಾಗಿ ಮಾಡ್ಕೋಬಹುದು ಮಾಡ್ಕೊಳ್ಳಿಕ್ಕೆ ಆಗ್ತದೆ ಓಕೆ 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 ಸೊ ಅವರು ಅವರವರ ಯಾರು ಸಂಬಂಧಪಟ್ಟವರಿದ್ದಾರೆ ಅಧಿಕಾರಿಗಳಲ್ಲಿ ಅವರಿಗೆ ಅಲ್ಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಓಕೆ ಓಕೆ ಸೊ ಆ ತರದ ಒಂದು ಪ್ರೊಸೀಜರ್ ಅಲ್ಲಿ ಈ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತ ಆಗ್ತದೆ ಇನ್ನೊಂದು ಸಾಧಾರಣವಾಗಿ ಸ್ವಲ್ಪ ಗೊಂದಲಮಯ ಆಗಿರುವಂತದ್ದು ಎರಡನೇ ಮದುವೆಗೆ ಸಂಬಂಧಪಟ್ಟ ಹಾಗೆ ಈ ಡಿವೋರ್ಸ್ ಆಗಿ ಎರಡನೇ ಮದುವೆ ಆಗ್ತಾರೆ ಅಥವಾ ಯಾರೋ ತೀರ್ಕೊಂಡ ಮೇಲೆ ಈಗ ಮೊದಲನೇ ಮದುವೆ ತೀರ್ಕೊಂಡ ಮೇಲೆ ಇನ್ನೊಂದು ಮದುವೆ ಆಗ್ತಾರೆ ಈಗ ಡೆತ್ ಆಗಿದ್ರೆ ಈಗ ಫಸ್ಟ್ ಮ್ಯಾರೇಜ್ ಅಲ್ಲಿ ಗಂಡ ಡೆತ್ ಆಗಿದ್ರೆ ಮರಣ ಹೊಂದಿದ್ರೆ ಅವರು ಒಂದು ಸೆಕೆಂಡ್ ಮ್ಯಾರೇಜ್ ವಕೀಲರ ಒಂದು ನಿಮಿಷ ಒಂದು ಕರೆ ಇದೆ ವಿಘ್ನೇಶ್ ಅವರು ಕರೆ ಮಾಡಿದ್ದಾರೆ ನಮಸ್ತೆ ವಿಘ್ನೇಶ್ ನಮಸ್ತೆ 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 ವಿಘ್ನೇಶ್ ಕುಲಾಲ್ ವಕೀಲರು ಇದ್ದಾರೆ ಮಾತಾಡಿ ಮಾತಾಡಿ ನಮಸ್ತೆ 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 ಹೇಳಿ ಸರ್ ಮೇಡಮ್ ನೀವು ನಿಮ್ಮ ಲೈಫ್ ಅಲ್ಲಿ ಈ ರಿಜಿಸ್ಟರ್ ಕೇಸ್ ಅಲ್ಲಿ ಯಾವ್ದಾದ್ರು ಟಫೆಸ್ಟ್ ಬಂದ ಕೇಸ್ ಯಾವ್ದಾದ್ರು ಇದೆಯಾ ಸರಿ 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 ವಿಘ್ನೇಶ್ ಅವರೇ ಒಳ್ಳೆ ಪ್ರಶ್ನೆ ಇದಕ್ಕೆ ಉತ್ತರವನ್ನ ವಕೀಲರು ಕೊಡ್ತಾರೆ ಟಿವಿ ಚಾನಲ್ ದಯವಿಟ್ಟು ಕೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರ್ಯಾಂಕ್ ಆಗಿ ಹೇಳ್ಬೇಕಂತ ಟಫೆಸ್ಟ್ ಕೇಸ್ ಇತ್ತು ಎಲ್ಲಿದಂತ ಹೇಳಿ ಖಂಡಿತವಾಗಿ ಬೇಡ ಹೆಸರು ಬೇಡ ಟಫೆಸ್ಟ್ ಕೇಸ್ ಇತ್ತು ಟಫೆಸ್ಟ್ ಕೇಸ್ ಇದ್ದಾಗ ಅವರನ್ನು ಮ್ಯಾರೇಜ್ ಮಾಡಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಪ್ರಕಾರ ಅವರಿಗೆ ಕಾನೂನು ಸಾಂಪ್ರದಾಯಿಕವಾಗಿ ಅವರನ್ನು ಮ್ಯಾರೇಜ್ ಮಾಡಿಸಿ ಆಮೇಲೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡಿರುವಂತಹದ್ದು ಉಂಟು ಅಂದ್ರೆ ಸ್ಪೆಷಲ್ ಮ್ಯಾರೇಜ್ ಆಕ್ಟಿಗೆ ಬಂದಿರ್ತಾರೆ ಅಲ್ಲಿಗೆ ಬಂದಿರ್ತಾರೆ ಬಂದಿದ್ರು ಬಟ್ ಅದು ಲಾಂಗ್ ಪ್ರೊಸೆಸ್ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಟಫೆಸ್ಟ್ ಆಗಿತ್ತು ಅಂತ ಹೇಳಿದ್ರೆ ಅವರ ಮನೆಯವರು ಅಪೋಸ್ ಮಾಡಿದ್ರು ಸೊ ಅದಕ್ಕೋಸ್ಕರ ಜಾಸ್ತಿ ಟೈಮ್ ಇರಲಿಲ್ಲ ಅವರನ್ನು ಮ್ಯಾರೇಜ್ ಮಾಡಿಸಿ ಅವರದು ರಿಲೇಷನ್ಸ್ ಅವರು ಇದ್ರು ಸ್ವಲ್ಪ ಹಾಗಾಗಿ ಸ್ವಲ್ಪ ತಂದೆ ತಾಯಿಗಳು ಅಪೋಸ್ ಇತ್ತು ಹೆಣ್ಣಿನ ತಂದೆ ತಾಯಿ ಅಪೋಸ್ ಇತ್ತು ಗಂಡಿನ ತಂದೆ ತಾಯಿ ಅಪೋಸ್ ಇರಲಿಲ್ಲ ಅಂತ ಕಾರಣದಕ್ಕಾಗಿ ಅವ್ರಿಗೆ ಈಸಿಲಿ ಮ್ಯಾರೇಜ್ ಮಾಡ್ಕೊಂಡು ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಂತದೊಂದು ಇದೆ ಸೊ ಇಲ್ಲಿ ವಕೀಲರು ಹಾಗಾದ್ರೆ ಸಹಾಯ ಮಾಡ್ತಾರೆ ಇದೆ ಖಂಡಿತವಾಗಿ ಮಾನವೀಯ ನೆಲೆಯಲ್ಲಿ 30 ಡೇಸ್ ನಾವು ಒಂದು ಟೈಮ್ ಅವ್ರಿಗೆ ಕೊಟ್ಟಿದ್ದಲ್ಲಿ ಮ್ಯಾರೇಜ್ ಮುರಿದು ಹೋಗ್ತಿತ್ತು ಆಗ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ಅಂತ ಪ್ರೊಸೆಸ್ ಈ ತರದಿಂದ ಹೋದ್ರೆ ಸ್ವಲ್ಪ ಸುಲಭ ಆಗುತ್ತೆ ನಿಮ್ಗೆ ಮದುವೆ ಆಗ್ಬಹುದು ಅಂತ ಹೇಳ್ತಾರೆ ಖಂಡಿತವಾಗಿ ಅವರು ಯಾವ ಉದ್ದೇಶದಿಂದ ಬಂದಿರ್ತಾರೋ ಅದೇ ಉದ್ದೇಶವನ್ನು ಅವರ ಜೀವಿತದಲ್ಲಿ ಪಾಲನೆ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ನೀವು ಮಾಡಿದ್ದಕ್ಕೂ ಮ್ಯಾರೇಜ್ ಅಲ್ಲಿ 3-4 ಅಂತದ್ದು ಮ್ಯಾರೇಜ್ ಮಾಡಿದ್ದೇನೆ ಆಲ್ಮೋಸ್ಟ್ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಇದ್ದಾರೆ ಖಂಡಿತವಾಗಿ ಖಂಡಿತವಾಗಿ ಯಾಕಂತ ಹೇಳಿದ್ರೆ ಅದರಲ್ಲಿ ತುಂಬಾ ತೊಡಕುಗಳು ಇದ್ದದನ್ನ ವಕೀಲರ ಸಹಾಯದಿಂದ ಅಂತ ಹೇಳಿದ್ರೆ ಅವ್ರು ಪ್ರಾಂಪ್ಟ್ ಆಗಿ ಲವ್ ಮಾಡ್ಕೊಂಡಿದ್ರು ಸೊ ಅದಕ್ಕೋಸ್ಕರ ನಾವು ಅವರಿಗೆ ಮೋಸ ಆಗಬಾರ್ದು ಅಂತ ಹೇಳ್ಕೊಂಡು ಒಂದು ಉದ್ದೇಶಕ್ಕೋಸ್ಕರ ಹೆಲ್ಪ್ ಮಾಡಿದ್ದೆ ಸೊ ಅವ್ರು ಒಳ್ಳೆ ರೀತಿಯಲ್ಲಿ ಇದ್ದಾರೆ ನಂಗೆ ತುಂಬ ಖುಷಿ ತೊಂದರೆ ಇಲ್ಲ ನನಗೆ ಏನು ಅದರಲ್ಲೇನು ಅವ್ರು ನಾನು ಮದುವೆ ಮಾಡಿಕೊಟ್ಟದಲ್ಲಿ ಏನು ಹಾಳಾಗಿದ್ದಾರೆ ಅನ್ನೋದಂತ ನನ್ನ ಅದರಲ್ಲಿಲ್ಲ ಸೊ ಒಳ್ಳೆ ರೀತಿಯಲ್ಲಿದ್ದಾರೆ ಸರಿ ಒಬ್ಳು ಮಗು ಆಯ್ತು ಇತ್ತೀಚೆಗೆ ಮಗು ಆಗ್ತಿದೆ ನೆಕ್ಸ್ಟ್ ಸರಿ ಸರಿ ಒಳ್ಳೆ ರೀತಿಯಲ್ಲಿದ್ದಾರೆ ಸರಿ 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 ಸೊ ವಕೀಲರ ಕಡೆಯಿಂದ ಮಾನವೀಯ ದೃಷ್ಟಿಯಲ್ಲಿ ಕೂಡ ಕೆಲವೊಂದು ಸಹಾಯಗಳು ಖಂಡಿತವಾಗಿ ಆಗಿಯೇ ಆಗ್ತದೆ ಮತ್ತು ನಾವು ಬಹಳ ಸ್ಪಷ್ಟವಾಗಿ ಮತ್ತೆ ಮತ್ತೆ ಉಚ್ಚರಿಸ್ತಾ ಇರುವಂಥದ್ದು ಹುಡುಗ ಮತ್ತು ಹುಡುಗಿ ಮೇಜರ್ ಆಗಿದ್ದಾಗ ಮೇಜರ್ ಆಗಿದ್ದಾಗ ಮೇಜರ್ ಬಂದಿದ್ದಾಗ ಖಂಡಿತವಾಗಿ ಅವರ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಕೆಪಬಿಲಿಟಿ ಇದ್ದಾಗ ಅವರಿಗೆ ಅವರ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಕೊಡುವಂಥದ್ದು ಕಾನೂನಿನ ಧರ್ಮ ಅದು ಅದನ್ನು ವಕೀಲರು ಪಾಲನೆ ಮಾಡ್ತಿದ್ದಾರೆ ಅಷ್ಟೇ ಅಷ್ಟೇ ಅದಕ್ಕಿಂತ ಹೊರತಾಗಿ ಖಂಡಿತವಾಗಿ ಬೇರೆ ಏನು ಇಲ್ಲ ಕಾರಣಕ್ಕೂ ಅಪೋಸ್ ಮಾಡುವಂಥದ್ದು ಮಾಡಬಾರ್ದು ಮನೆಯಲ್ಲಿ ಅವರನ್ನು ನೋಡ್ಬೇಕು ಅವ್ರು ಹೇಗಿದ್ದಾರೆ ಅಂತ ಸುಮ್ಮನೆ
ರಿಜಿಸ್ಟರ್ ಮ್ಯಾರೇಜ್ ಹಾಕೊಂಡು ನೋಟಿಸ್ ಬೋರ್ಡ್ ಹಾಕೋಣ ಒಂದು ಒಪಿನಿಯನ್ ಅಂತ ಹೇಳಿದ್ರೆ ಮನೆಯವ್ರು ಸ್ವಲ್ಪ ತಿಳ್ಕೊಂಡು ಅವ್ರನ್ನ ಅರ್ಥ ಮಾಡಿಕೊಂಡು ಒಂದು ಸೀದಾ ನೀವು ಸಾಂಪ್ರದಾಯಿಕವಾಗಿ ಮ್ಯಾರೇಜ್ ಮಾಡಿಕೊಟ್ರೆ ನನ್ನ ಪ್ರಕಾರ ಒಳ್ಳೇದಂತ ನನ್ನೊಂದು ರಿಕ್ವೆಸ್ಟ್. ಖಂಡಿತ ಖಂಡಿತ. ಒಂದು ಕರೆ ಇದೆ, ರಾಜೇಶ್ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ರಾಜೇಶ್. ಹಲೋ ನಮಸ್ತೆ. ಹಲೋ ನಮಸ್ತೆ ರಾಜೇಶ್. ಹೌದು ಹೌದು. ಎಷ್ಟು ಖರ್ಚು ಆಗ್ತದೆ ಸರ್ ಒಂದು ಹಿಂದೂ ಮ್ಯಾರೇಜ್ ಅಲ್ಲಿ? ಒಂದು ಈಗ ಭಾಗ್ಯಲಕ್ಷ್ಮಿ ಯೋಜನೆಗೆಲ್ಲ ಕೆಲವು ಇವರು ಬಂದು ಪಾಪದವರು ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡ್ತಾರೆ. ಫೀಸ್ ಅಂತ ಇಷ್ಟು ಅಂತ ಉಂಟಾ ಸರ್ ಮ್ಯಾರೇಜ್? ಕೆಲವೊಟ್ಟಿಗೆ ಒಂದ್ಮೇಲೆ ಕೆಲವು ಜಾಸ್ತಿ ಅಂತ ಹೇಳ್ತಾರೆ. ಓಕೆ ಮೇಡಮ್, ವಕೀಲರ ಕೇಳಿ ಸರ್. ಓಕೆ ಓಕೆ, ಖಂಡಿತವಾಗಿ ಕೇಳ್ತೇನೆ. ಅದಕ್ಕೆ ಉತ್ತರವನ್ನು ವಕೀಲರು ಕೊಡ್ತಾರೆ ಟಿವಿ ಚಾನೆಲ್. ದಯವಿಟ್ಟು ಪ್ರೋಗ್ರಾಮ್ ವೀಕ್ಷಣೆ ಮಾಡಿ. ಥ್ಯಾಂಕ್ ಯು ಕಾರಿ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಯಾಕೆಂತ ಹೇಳಿದ್ರೆ ಅವರು ಬಹಳ ವ್ಯಾಲಿಡ್ ಪ್ರಶ್ನೆ ಅದು. ನಮಗೆ ತಮಾಷೆ ಅಂತ ಅನಿಸಿದ್ರು, ವಕೀಲರು ಎಷ್ಟು ಚಾರ್ಜ್ ಮಾಡ್ತಾರೆ ಅನ್ನುವಂಥದ್ದು. ಸಾಧಾರಣವಾಗಿ ಎಷ್ಟು ಚಾರ್ಜ್ ಆಗುತ್ತೆ ಇದಕ್ಕೆ? ಒಬ್ಬರೊಬ್ಬರು ಅಡ್ವೊಕೇಟ್ ಇದು ಒಬ್ಬರೊಬ್ಬರು ಸರ್ವೇ ಸಾಧಾರಣವಾಗಿ ಎಷ್ಟು ಚಾರ್ಜ್ ಮಾಡಬೇಕು ಅನ್ನುವಂಥದ್ದು. ಮ್ಯಾರೇಜ್ ರಿಜಿಸ್ಟ್ರೇಷನ್ಗೆ ಆಲ್ಮೋಸ್ಟ್ ಅಂತೇಳಿದ್ರೆ ನಾರ್ಮಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ 3000 ತನಕ ತಗೊಂತಾರೆ ಆಲ್ಮೋಸ್ಟ್ ತಗೊಂತಾರೆ. ಯಾಕಂದ್ರೆ ಅಲ್ಲಿ ಚಲನ್ ಕಟ್ಲಿಕ್ಕೆ ಇರುತ್ತದೆ, ಚಲನ್ ಪ್ಲಸ್ ನಮ್ದು ಫೀಸ್, ದೆನ್ ಅಲ್ಲಿ ರಿಜಿಸ್ಟರ್ ಸ್ವಲ್ಪ ಅಂದ್ರೆ ಅಲ್ಲಿ ಏನು ಖರ್ಚಿದೆ ಪ್ರಿಂಟ್ ಅದು ಇದೆ ಅಂತಕೊಂಡು 3000 ತನಕ ಮ್ಯಾರೇಜ್ ರಿಜಿಸ್ಟ್ರೇಷನ್ ತಗೊಂತಾರೆ. ಮತ್ತೆ ಡಿಪೆಂಡೆಂಟ್ ಅಡ್ವೊಕೇಟ್ಸ್ ಅಡ್ವೊಕೇಟ್ಸ್ ಮೇಲೆ ಅಂದ್ರೆ ಸರ್ವೇ ಸಾಧಾರಣವಾಗಿ ಒಂದು 3000 ಖರ್ಚಾಗುತ್ತೆ ಅದು ಮ್ಯಾರೇಜ್ ರಿಜಿಸ್ಟ್ರೇಷನ್. ಸ್ಪೆಷಲ್ ಮ್ಯಾರೇಜ್ ಅಲ್ಲಿ 2-2 ಸಲ ರಿಜಿಸ್ಟ್ರೇಷನ್ ಆಗ್ತದೆ ಅಂತೇಳಿ 30 ಡೇಸ್ ನೋಟಿಸ್ ಪೀರಿಯಡ್ ಇರ್ತದೆ, ದೆನ್ ರಿಜಿಸ್ಟ್ರೇಷನ್ ಇರ್ತದೆ. ಅದಕ್ಕೋಸ್ಕರ ಚಾರ್ಜಸ್ ಅಲ್ಲಿ ಜಾಸ್ತಿ ಬರುವಂತ ಸಾಧ್ಯತೆ ಇದೆ. ಅದು ಅಡ್ವೊಕೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದನ್ನ ನೋಡ್ಕೊಂಡು ಹಾಕ್ತಾರೆ ಅವ್ರು, ತೊಂದರೆ ಇಲ್ಲ. ಹಾಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ಪೆಷಲ್ ಮ್ಯಾರೇಜ್ಗೆ, ಸ್ವಲ್ಪ ಜಾಸ್ತಿ ಆಗ್ತದೆ. ಓಕೆ, ಸೊ ಇಲ್ಲಿ ಈ ಎರಡನೇ ಮದುವೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಡೆತ್ ಆಗಿದ್ದ ಕೇಸಲ್ಲಿ ಆಗಿದ್ದಲ್ಲಿ ನಾವು ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡಬೇಕು, ಯಾಕಂತ ಹೇಳಿದ್ರೆ ಸಾಂಪ್ರದಾಯಿಕ ಮದುವೆ ಆಗಿದೆ ಅಥವಾ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಮಾಡಬಹುದು. ಬಟ್ ಅದರಲ್ಲಿ ನಾವು ಡೆತ್ ಆಗಿದ್ದು ಡೆತ್ ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿ ಇಡಬೇಕು. ಒಂದು ವೇಳೆ ಡಿವೋರ್ಸ್ ಆದಲ್ಲಿ ಡಿವೋರ್ಸ್ ಕಾಪಿಯನ್ನು ಇಟ್ಕೊಂಡು ಮಾಡಬೇಕು. ಅದ್ರಲ್ಲಿ ಮಾತ್ರ ಮೆನ್ಷನ್ ಆಗುತ್ತೆ ಒಂದು ವಿಡೋ ಅಲ್ಲದ್ರೆ ವಿಧುರ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಡಿವೋರ್ಸಿ ಅಂತ ಮೆನ್ಷನ್ ಆಗುತ್ತೆ. ಓಕೆ, ಅದು ಒಂದು ಆಗುತ್ತೆ, ಆ ತರ ಇಟ್ಕೊಂಡು ಖಂಡಿತವಾಗಿ ಮಾಡ್ಕೋ. ಓಕೆ ಓಕೆ ಓಕೆ, ಸೊ ಅಂತದ್ದು ಕೂಡ ರಿಜಿಸ್ಟರ್ಡ್ ಮ್ಯಾರೇಜ್ ವ್ಯಾಪ್ತಿಯಲ್ಲೇ ಬರುತ್ತದೆ. ಸೊ ಅದನ್ನ ಹೇಗೆ ಏನು ಅನ್ನುವಂಥದ್ದನ್ನ ಪ್ರಾಪರ್ ಕಾಪಿಗಳನ್ನು ದಾಖಲೆಗಳನ್ನು ಸಬ್ಮಿಟ್ ಮಾಡುವುದರ ಮೂಲಕವಾಗಿ ಅಂತ ಮದುವೆಗಳನ್ನು ಕ್ಲಿಯರ್ ಮಾಡ್ಕೊಳ್ಬಹುದು, ಅಂತ ಮದುವೆ ನೋಂದಾವಣೆಗಳನ್ನು ಮಾಡ್ಕೊಳ್ಬಹುದು ಅನ್ನುವಂಥ. ಸೊ ವೀಕ್ಷಕರೇ, ನಾವು ಬಹುಶಃ ಕಾರ್ಯಕ್ರಮದ ಆರಂಭದಲ್ಲಿ ಆಲೋಚನೆ ಮಾಡ್ಕೊಂಡಿದ್ದೆವು ಈ ವಿಚಾರದಲ್ಲಿ ಎಷ್ಟು ಮಾತಾಡಬಹುದು, ಏನು ಮಾತಾಡಬಹುದು ಎಂಬುದಾಗಿ. ಅದು ನಿಜವಾಗಿ ಮಾತಾಡ್ತಾ ಹೋದ ಹಾಗೆ ಅನೇಕ ವಿಚಾರಗಳಿದೆ, ಸಣ್ಣ ಸಣ್ಣ ಗೊಂದಲಗಳು. ಖಂಡಿತವಾಗಿ ಒಂದು ಪ್ರಶ್ನೆ ಬಂತು, ಎಷ್ಟು ಫೀಸ್ ತಗೊಳ್ತಾರೆ ಅನ್ನುವಂಥದ್ದು. ಯಾಕಂದರೆ ಗೊತ್ತಾಗೋದಿಲ್ಲ ಕೆಲವೊಂದು ಸರ್ತಿ, ಇಂಥ ಪ್ರಶ್ನೆಗಳೆಲ್ಲ ಬಂದಂತ ಹೊತ್ತಲ್ಲಿ ಗೊತ್ತಾಗೋದಿಲ್ಲ. ಬಟ್ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ವಕೀಲರು ದೀಪಿಕಾ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಕೊಟ್ಟಿದ್ದಾರೆ. ರಿಜಿಸ್ಟರ್ ಮ್ಯಾರೇಜ್ ಮತ್ತು ಮ್ಯಾರೇಜ್ ರಿಜಿಸ್ಟ್ರೇಷನ್ ಎರಡು ವಿಚಾರಗಳ ಬಗ್ಗೆ ಕೂಡ ನಾವು ಮಾತಾಡಿದ್ದೇವೆ. ಸೊ ಅವರಿಗೆ ನಮ್ಮ ದೈಜಿ ವರ್ಲ್ಡ್ ವಾಹಿನಿ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಮತ್ತು ಮಾಹಿತಿಯನ್ನು ಕೊಟ್ಟದಕ್ಕಾಗಿ. ಸೊ ವೀಕ್ಷಕರೇ, ವಕೀಲರು ಮಾತಾಡ್ತಾ ಒಂದು ಮಾತು ಹೇಳಿದರು, ಮನೆಯವರ ಜವಾಬ್ದಾರಿ ಕೂಡ ಇದೆ ಮತ್ತು ಪ್ರೀತಿಸಿ ಮದುವೆ ಆಗುವಂಥ ಜವಾಬ್ದಾರಿ ಅವರು ಕೂಡ ಇದೆ. ಪ್ರೀತಿಸೋದು ಸುಲಭ, ಆದರೆ ಮುಂದಕ್ಕೆ ಜೀವನವನ್ನು ಕಟ್ಟುವಂಥ ಹೊತ್ತಲ್ಲಿ ಅನೇಕ ಎಡವರು ತೊಡರುಗಳು ಬಂದರೆ ನೀವು ರಿಜಿಸ್ಟರ್ ಮ್ಯಾರೇಜ್ ಆಗಲಿಕ್ಕೆ ಹೊರಡುವಾಗ ಅದನ್ನೆಲ್ಲವನ್ನು ಮೆಟ್ಟಿ ನಿಂತು ನೀವು ಮದುವೆ ಅಂತ ಆದಮೇಲೆ ಅದನ್ನು ಬಹಳ ಸಾರ್ಥಕವಾಗಿ ಉಪಯೋಗಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಮತ್ತು ಫ್ಯಾಮಿಲಿಯವರು ಕೂಡ, ಅವರು ಪ್ರೀತಿ ಮಾಡಿದ್ದಾರೆ, ಅವರು ಮುಂದಕ್ಕೆ ಒಂದು ವೇಳೆ ನೀವು ಅವ್ರಿಗೇನೋ ಪ್ರತಿರೋಧ ಒಡ್ಡಿದರೆ ಅವರ ಪ್ರಾಣಾಪಾಯ ಮಾಡ್ಕೊಳ್ಬೋದು ಅಥವಾ ಇನ್ನೊಂದೇನೋ ಸಮಸ್ಯೆಯನ್ನು ತಡ್ಕೊಳ್ಬೋದು. ಅದಕ್ಕಿಂತ ಅವರು ಎಲ್ಲೇ ಇರಲಿ, ಅವರು ಚೆನ್ನಾಗಿ ಜೀವನ ಮಾಡಿಕೊಂಡಿರಲಿ ಅನ್ನುವಂಥ ಆಲೋಚನೆಯನ್ನು ನೀವು ಮಾಡೋದು ಬಹಳ ಮುಖ್ಯ ಎಂಬುದಾಗಿ ನಮ್ಮ ವಾಹಿನಿಯ ಪರವಾಗಿ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.